ಸ್ನೇಹಿತರೆ ಮತ್ತೊಮ್ಮೆ ನಮಸ್ಕಾರ. ಸೊ ಮೈ ಫ್ರೆಂಡ್ಸ್, ಇವತ್ತು ಮುಖ್ಯವಾಗಿ ನಮ್ಮ ಜೀವನವನ್ನ ಯಾವ ತರ ನಾವು ನಿರೂಪಿಸ್ಕೋಬಹುದು, ಮತ್ತೆ ಒಂದು ವಿದ್ಯಾರ್ಥಿ ಜೀವನ ಮತ್ತೆ ನಮ್ಮ ಮುಂದಿನ ಜೀವನ ಯಾವ ತರ ರೂಪಿಸ್ಕೋಬಹುದು, ಇವೆಲ್ಲರೂ ನಮ್ಮ ಕೈಯಲ್ಲಿ ಇದೆಯಾ, ನಮಗಷ್ಟು ಶಕ್ತಿ ಇದೆಯಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ನನ್ನ ಅಸ್ತಿತ್ವವೇನು, ನಾನು ಅಂದ್ರೆ ಏನು, ನನ್ನ ಅಸ್ತಿತ್ವ ಏನು, ನನ್ನಲ್ಲಿ ಎಷ್ಟು ಶಕ್ತಿ ಇದೆ, ನಾನು ಏನೇನು ಮಾಡಬಲ್ಲೆ ಅನ್ನೋದು ಫಸ್ಟ್ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಜೀವನ ಸಫಲತೆ ಆಗಬೇಕು, ಜೀವನ ತುಂಬ ಸಫಲ ಆಗಬೇಕು, ತುಂಬ ಯಶಸ್ಸನ್ನು ಪಡಿಬೇಕು ಅಂದರೆ ತುಂಬ ಕಷ್ಟಪಟ್ಟು ನಾವು ಮಾಡ್ಕೋಬೇಕು, ಕೆಲಸ ಮಾಡಬೇಕು ಅನ್ನೋರು ಎಷ್ಟು ಜನ ಇದ್ದೀರಾ? ಕಷ್ಟಪಟ್ಟರೆ ಸಕ್ಸಸ್ ಸಿಗುತ್ತೆ ಅನ್ನೋರು ಎಷ್ಟು ಜನ ಇದ್ದೀರಾ? ಸಕ್ಸಸ್ ಆಗಲಿಕ್ಕೆ ಎಷ್ಟು ಜನ ಕಷ್ಟಪಡಬೇಕು ಅಂತೀರಾ? ಕಷ್ಟಪಡಬೇಕಾ ತುಂಬ? ಸೊ ಕಷ್ಟಪಡಬೇಕು ಅನ್ನೋರೆಲ್ಲ ಯಾರ್ಯಾರು ಕಷ್ಟಪಟ್ಟರೆ ಸಫಲತೆ ಸಿಗುತ್ತೆ ಅಂದರೆ ನಾನು ಅವರಿಂದ ದೂರ ಇರಿ ಅಂತ ಹೇಳ್ತೀನಿ. ಕಷ್ಟಪಟ್ಟರೆ ಏನು ಸಿಗುತ್ತೆ? ಕಷ್ಟಪಟ್ಟರೆ ಪ್ರತಿಫಲ ಸಿಗಲ್ಲ. ಹೊಸ ಫಾರ್ಮುಲಾ ಇದು, ಕೇಳಿಸ್ಕೊಂಡಿದ್ದೀರ ಎಲ್ಲರೂ? ಸೊ ನನ್ನ ಜೀವನಕ್ಕೆ ಸಫಲತೆ ಅನ್ನೋದು ನಾನು ಕಷ್ಟಪಟ್ಟಿಲ್ಲ ಯಾವತ್ತು, ನಾನು ಇಷ್ಟಪಟ್ಟಿದ್ದೀನಿ. ಎಲ್ಲ ಎಲ್ಲ ಏನೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡಬೇಕು. ಕಷ್ಟಪಟ್ಟರೆ ಏನಾಗುತ್ತೆ? ಹಾರ್ಡ್ ವರ್ಕ್ ಇಸ್ ಸಿಕ್ರೆಟ್ ಆಫ್ ಸಕ್ಸಸ್ ಅಂದರೆ ಅವರಿಂದ ದೂರ ಇದೆ ಬಿಡಿ. ಎಂಜಾಯ್ಮೆಂಟ್ ಇಸ್ ಸಿಕ್ರೆಟ್ ಆಫ್ ಸಕ್ಸಸ್. ಓಕೆ, ಎಕ್ಸ್ಪೀರಿಯನ್ಸಿಂಗ್ ಇಸ್ ಸಿಕ್ರೆಟ್ ಆಫ್ ಸಕ್ಸಸ್. ಅನುಭವಿಸೋದು ತುಂಬ ಮುಖ್ಯ. ಓಕೆ, ಇಷ್ಟಪಟ್ಟು ಕೆಲಸ ಮಾಡಬೇಕು, ಇಷ್ಟಪಟ್ಟು ಕಲಿಬೇಕು, ಇಷ್ಟಪಟ್ಟು ಓದಬೇಕು. ಆ ಇಷ್ಟಪಡೋದು ಅಂದರೆ ಏನು? ಈಗ ನೀವೊಂದು ಮೂವಿ ನೋಡ್ತೀರಾ, ಎಷ್ಟು ಜನ ಮೂವಿ ನೋಡಿದ್ದೀರಾ? ಕೈ ಎತ್ತಬೇಕು, ಕೈ ಏನು ಇಲ್ವಾ? ಓಕೆ, ಯಾವುದು ಲಾಸ್ಟ್ ಮೂವಿ ನೋಡಿರೋದು? ಕಾಂತಾರ. ಇನ್ಯಾವುದು? ಒಂದು ಒಂದು ಮೂವಿ ನೋಡ್ತೀರಾ ಅಲ್ವಾ, ಆ ಮೂವಿ ನೋಡಿದ ತಕ್ಷಣ ನೀವು ಆ ಕತೆ ಮರಿತೀರಾ. ಸೊ ಮೂವಿ ನೋಡಿದ್ಮೇಲೆ ಯಾರಾದರೂ ಕತೆ, ಚಿತ್ರದ ಕತೆನ ಮರಿತೀರಾ? ಎಲ್ಲರಿಗೂ ನೆನಪಿದೆ ತಾನೇ? ಓಕೆ, ಆ ಹಾಡನ್ನ ಗುಂಗೊಡಿತಾ ಇರುತ್ತೆ ಮನಸ್ಸಲ್ಲಿ, ಆ ಡೈಲಾಗ್ಗಳು ಹಂಗೆ ರಿಪೀಟ್ ಮಾಡ್ತೀರಾ. ಸೊ ಒಂದೇ ಸತಿ ನೋಡೋದು ನೀವು ಮೂವಿ, ಅದು ಎಷ್ಟು ವರ್ಷ ನೆನಪಿರುತ್ತೆ ನಿಮ್ಮ ಮನಸ್ಸಲ್ಲಿ? ಸುಮಾರು ವರ್ಷಗಳಿರುತ್ತೆ, ಹೌದಾ ಇಲ್ವಾ? ಒಂದ್ಸತಿ ನೀವು ಚಿತ್ರ ನೋಡಿದ್ರೆ ಇಡೀ ಜೀವನ, ಒಂದು 5 ವರ್ಷ ಆದರೂ ನೀವು ನೆನಪಲ್ಲಿ ಇಟ್ಕೊಳ್ತೀರಾ, ಹೌದಾ ಇಲ್ವಾ? ಯಾಕೆ ನೆನಪಿಟ್ಕೊಳ್ತೀರಾ? ಹೆಂಗೆ ಅದು ನೆನಪಿಟ್ಕೊಳಕ್ಕೆ ಸಾಧ್ಯ? ಇಷ್ಟಪಟ್ಟು ನೋಡಿರ್ತೀರಾ. ಈಗ ಯಾರಾದ್ರೂ ಅಡ್ಡ ಬಂದ್ರೂ ಹಿಂಗ್ ನೋಡ್ತೀರಾ, ಇನ್ಯಾರು ಅಡ್ಡ ಬಂದ್ರೆ ಹಿಂಗ್ ನೋಡ್ತೀರಾ, ಆಯ್ತಾ? ಬಟ್ ನಾವು ಓದೋದ್ರಲ್ಲಿ ಏನ್ ಮಾಡ್ತೀವಿ, ಏನಾದ್ರು ಒಂಚೂರು ಏನಾದ್ರು ಒಂದು ಕಸ ಕಡ್ಡಿ ಏನಾದ್ರು ನಮ್ಮ ಜೀವನದಲ್ಲಿ ಬಂದ್ರೆ ಅದು ಹಂಗಾಗೋಯ್ತು, ನಾನು ಓದ್ಲಿಲ್ಲಪ್ಪ, ಇದು ಹಿಂಗಾಗೋಯ್ತು, ನನ್ನ ಕಾನ್ಸಂಟ್ರೇಷನ್ ಹೊಟ್ಟೋಯ್ತು, ಯಾರೋ ಏನೋ ಜೋರಾಗಿ ಮಾತಾಡ್ತಾರೆ, ನಾನು ಹೆಂಗ್ ಓದ್ಲಿ ಇಲ್ಲಿ? ಈಗ ಏನಾಗತ್ತೆ ಅಂದ್ರೆ ಅದೇ ಮನುಷ್ಯ, ಅದೇ ಹುಡುಗ, ಅದೇ ಹುಡುಗಿ ಮೂವಿ ನೋಡ್ಬೇಕಾದ್ರೆ ಫುಲ್ಲು ಎಲ್ಲ ಓಪನ್, ಮೈಂಡ್ ಓಪನ್ ಆಗ್ಬಿಟ್ಟು ಏನು ಸಿಗುತ್ತೆ ಎಲ್ಲ ಹೋಗ್ತಾ ಇರುತ್ತೆ ತಲೆಯಲ್ಲಿ. ಒಂದು ಮೂವಿ ನೋಡ್ತೀರಾ, ಟಿವಿಯಲ್ಲಿ ಸೀರಿಯಲ್ ನೋಡ್ತೀರಾ, ಅವಾಗ ಏನಾಗುತ್ತೆ, ಮೈಂಡು ಓಪನ್ ಆಗ್ಬಿಟ್ಟಿರುತ್ತೆ ಫುಲ್ಲು. ಏನು ಹಾಕಿದ್ರು, ಕಸನ ಹಾಕಿದ್ರು ಹೋಗುತ್ತೆ, ಒಳ್ಳೇದು ಹಾಕಿದ್ರು ಹೋಗ್ತಾ ಇರುತ್ತೆ. ಅದು ಸೈಕಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು ಅದನ್ನು. ಯಾವಾಗ ನಮ್ಮ ಮನಸ್ಸನ್ನು ಬಿಚ್ಚಿ ನಾವು ಎಲ್ಲರೂ ಈಗ ಏನೇನು ಮಾತಾಡಿದ್ವಿ ಅಂದರೆ ಮನಸ್ಸು ದೇಹ ಅಂತ ಬಗ್ಗೆ ಮಾತಾಡಿದ್ರು, ಹೌದಾ ಇಲ್ವಾ? ಎಲ್ಲ ಸೊ ಮನಸ್ಸು ದೇಹ, ನೀವು ದೇಹ ಎಲ್ಲ ಇಲ್ಲಿದ್ದೀರಾ, ಮನಸ್ಸು ಎಲ್ಲಿದೆ? ಇಲ್ಲೇ ಇದ್ದೀರಾ, ಅದಕ್ಕೆ ಕೈ ಎತ್ತಿ ಅಂತ ಹೇಳ, ಕೈ ಎತ್ತಿ ಎಲ್ಲರು. ಓಕೆ, ವೆರಿ ಗುಡ್. ಸೊ ಮನಸ್ಸು ದೇಹ ಎರಡೂ ಇಲ್ಲೇ ಇದೆ ಅಂತ ಅಂದ್ರೆ ನೀವು ದೇಹ ಇಲ್ಲಿದೆ, ಕಿವಿಯಿಂದ ಕೇಳಿಸ್ಕೊಂಡ್ರೆ ಕೈ ಎತ್ತಕ್ಕಾಗೋದು, ಕಣ್ಣಿಂದ ನೋಡಿದ್ರೆ ಕೈ ಎತ್ತಕ್ಕಾಗೋದು. ಆಮೇಲೆ ಎಲ್ಲ ಮನಸ್ಸು ಕೈ ಎತ್ತಬೇಕು ಅಂದ್ರೆ ಮನಸ್ಸು ಕೆಲಸ ಮಾಡಬೇಕು, ಹೌದಾ ಇಲ್ವಾ? ಕಣ್ಣು ಮಿಟಕ್ಸ್ಬೇಕು ಅಂದ್ರೆ ನಾನು ಹೇಳಬೇಕು ಕಣ್ಣಿಗೆ ಮಿಟಕ್ಸು ನೀನು ಅಂತ, ಬೆರಳಿಂಗ್ ಆಡಬೇಕಂದ್ರೂ ನಾನು ಹೇಳಬೇಕು ಬೆರಳಿಗೆ ಹಿಂಗೆ ಆಡಿಸು ಅಂತ. ಒಂದೊಂದು ದೇಹದ ಒಂದೊಂದು ಭಾಗನೂ ಸಹ ನಾನು ಹೇಳ್ದಂಗೆ ಕೇಳುತ್ತೆ, ಗೊತ್ತಾ ನಿಮಗೆಲ್ಲ? ಇದು ಹಿಂಗೆ ಮುಂದೆ ಹೆಜ್ಜೆ ಹಾಕ್ಬೇಕಂದ್ರೆ ನಾನು ಹೇಳಬೇಕು ದೇಹಕ್ಕೆ, ಮುಂದೆ ಹೆಜ್ಜೆ ಹಾಕು ಅಂತ.
ಹಿಂದೆ ಜಂಪ್ ಮಾಡು ಅಂದ್ರೂ ನಾ ಹೇಳಬೇಕು, ಮೇಲ್ ಜಂಪ್ ಮಾಡು ಅಂದ್ರೂ ನಾ ಹೇಳಬೇಕು, ಇಲ್ಲಾಂದ್ರೆ ಏನು ಒಂದು ಬೆರಳು ಸಹ ನಾನು ಆಡ್ಸಕ್ ಆಗೋದಿಲ್ಲ. ಎಲ್ಲದಕ್ಕೂ ಏನು ಕಾರಣ? ಮನಸ್ಸು. ಮನಸ್ಸಿಗೆ ಯಾರು ಕಂಟ್ರೋಲ್ ಮಾಡ್ತಾ ಇರೋದು? ಯಾರು ಜೋರಾಗಿ ಮನಸ್ಸಿಗೆ ಯಾರು ಕಂಟ್ರೋಲ್ ಮಾಡ್ತಾ ಇರೋದು? ನಾನು ಅಂದ್ರೆ ಯಾರು? ಸೊ ಇದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ. ಓಕೆ, ಸೊ ಇದೊಂದು ಸಣ್ಣ ಉದಾಹರಣೆ ನಿಮ್ಗೆ ಕೊಡ್ತಾ ಇದ್ದೀನಿ. ಇವತ್ತು ಕಲ್ತ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಗ್ಗೆ ಕಲ್ತ್ಕೊಳ್ತೀವಿ, ನಿಮ್ಮ ಬಗ್ಗೆ ನೀವು ಕಲ್ತ್ಕೊಳ್ತೀರಾ, ನನ್ನ ಬಗ್ಗೆ ನಾನು ಕಲ್ತ್ಕೊಳ್ಬೇಕು. ಈ ಜೀವನಕ್ಕೆ, ನಿಮ್ಮ ಜೀವನಕ್ಕೆ ಮುಖ್ಯವಾದ ವ್ಯಕ್ತಿ ಯಾರು? ನಿಮ್ಮ ಜೀವನಕ್ಕೆ ಮುಖ್ಯವಾದ ವ್ಯಕ್ತಿ ಯಾರು? ಯಾರು? ಪೇರೆಂಟ್ಸು ಅಲ್ಲ, ನೀವೇ ಮುಖ್ಯವಾದ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ. ನೀವು ಕಣ್ಣು ಮುಚ್ಚಿದ್ರೆ ನಿಮ್ಮ ಪೇರೆಂಟ್ಸು ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಅಜ್ಜನೂ ಇಲ್ಲ, ಅಜ್ಜಿನೂ ಇಲ್ಲ. ನೀವು ಕಣ್ಣು ತೆಗೆದಿದ್ರೆ ನೀವು ನಿಮ್ಮ ಜೀವನ, ನಿಮ್ಮ ಪ್ರಪಂಚ ನೀವು ನೋಡೋದು. ಅರ್ಥ ಆಯ್ತಲ್ಲ? ನಿನಗಿಷ್ಟ ನಿಮ್ಮ ಹೆಸರು? ಸೋಹನ್. ಅವ್ರ ಹೆಸರು ಸುನಿಲ್. ಸೋಹನ್ ನೋಡುವಂಥ ಜೀವನ ಸುನಿಲ್ ನೋಡೋಕ್ಕಾಗತ್ತಾ? ಅವ್ರು ಯೋಚನೆ ಮಾಡೋದೇ ಬೇರೆ, ಅವ್ರು ನೋಡೋದೇ ಬೇರೆ, ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಬೇರೆ, ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ಅರ್ಥ ಆಯ್ತಲ್ಲ? ನಾನು ಕಣ್ಣು ಬಿಟ್ಟ ಮೇಲೆ ನನ್ನ ಜೀವನ ನನಗೆ ಕಾಣುತ್ತೆ. ನಾನು ಕಣ್ಣು ಬಿಟ್ಟ ಮೇಲೆ ನನ್ನ ಅಪ್ಪ, ನನ್ನ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಮಾವ, ತಾತ, ಎಲ್ಲರೂ ಶುರುವಾಗೋದು ನಮ್ಮಿಂದ. ನಾನು ನನ್ನ ಜೀವನಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ನಾನಿದ್ರೆ ಎಲ್ಲ ಅನುಭವಿಸ್ಬೋದು, ನಾನಿಲ್ಲ ಅಂದರೆ ನನ್ನ ಪ್ರಪಂಚ ಮುಗೀತು, ಆಮೇಲೆ ಬೇರೆಯವ್ರ ಪ್ರಪಂಚ. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ತಿಳ್ಕೊಳ್ಳೋದು ಮುಖ್ಯ. ಏನೇ ನಾನು ಅನುಭವಿಸ್ತಾ ಇದ್ರು ನನ್ನಿಂದ, ನನ್ನ ಮನಸ್ಸಿನ ಸ್ಥಿತಿಗತಿಗಳಿಂದ ನಾನು ಎಂಜಾಯ್ ಮಾಡ್ಬೋದು ಇಲ್ಲ ಸಫರು ಮಾಡ್ಬೋದು. ನಾವು ಎಂಜಾಯ್ ಮಾಡ್ಬೇಕಾ ಸಫರ್ ಮಾಡ್ಬೇಕಾ? ಎಂಜಾಯ್ ಮಾಡ್ಬೇಕು ತಾನೇ? ಎಲ್ಲ ರೆಡಿನಾ? ಓಕೆ, ಗುಡ್. ಸೊ ಈಗೇನಂದ್ರೆ, ಇವತ್ತು ನಾವು ಕೆಲವೊಂದು ಟಾಪಿಕ್ಸ್ ನಾವು ತಗೊಂಬಂದಿದ್ದೀವಿ. ಒಂದೇನಂದ್ರೆ, ಇವತ್ತು ಆನಾಪಾನ ಸ್ಥಿತಿ ಧ್ಯಾನ. ಯಾಕಂದ್ರೆ ನಾನು ಸತತವಾಗಿ 12-13 ವರ್ಷದಿಂದ ಧ್ಯಾನ ಮಾಡದೇ ಇರೋಂಥ ದಿನ ಇಲ್ಲ. ಓಕೆ, ಎಲ್ಲರಿಗೂ 24 ಗಂಟೆಗಳ ಕಾಲನೇ ಇರೋದು, ಯಾರಿಗೂ ಒಂದು ನಿಮಿಷ ಕಡಿಮೆ ಇಲ್ಲ, ಒಂದು ನಿಮಿಷ ಜಾಸ್ತಿ ಇದೆಯಾ? ಇವತ್ತು ಜಾಸ್ತಿ ಖರ್ಚು ಮಾಡಲ್ಲ, ನಾಳೆ ಇಟ್ಕೊಳ್ತೀನಿ ಅಂತ ಇಟ್ಕೋಬೋದಾ? ಆಗಲ್ಲ. ಸೊ ನನ್ನ ಜೀವನದಲ್ಲಿ ನಾನು ಏನಂದರೆ, ಧ್ಯಾನದ ಜೊತೆಗೆ ಬೇರೆ ಎಲ್ಲವನ್ನು ನಿಭಾಯಿಸುವಷ್ಟು ಸಮಯ ನನಗೆ ಸಿಕ್ಕಿದೆ ಅದೇ 24 ಗಂಟೆಗಳಲ್ಲಿ. ಅದು ಹೆಂಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಇದು ಮತ್ತೆ ಸೈನ್ಸ್ ಆಫ್ ಪವರ್, ಥಾಟ್ ಆ್ಯಂಡ್ ಮೈಂಡ್ ಪವರ್. ಈ ಆಧ್ಯಾತ್ಮಿಕ ವಿಜ್ಞಾನ ಅಂದರೆ ಈ ಮನಸ್ಸಿನ ವಿಜ್ಞಾನ ಅಂದರೆ ಏನು, ಮತ್ತು ನಮ್ಮ ಆಲೋಚನಾ ಶಕ್ತಿ, ಪವರ್ ಆಫ್ ಥಾಟ್ಸ್ ಅಂತ ಹೇಳ್ತೀವಿ, ಪವರ್ ಆಫ್ ಮೈಂಡ್, ಪವರ್ ಆಫ್ ಥಾಟ್, ಆಲೋಚನೆ, ವಿಚಾರಗಳ ಶಕ್ತಿ, ಆಲೋಚನೆಗಳ ಶಕ್ತಿ ಏನು, ಅದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಬೆನಿಫಿಟ್ಸ್ ಆಫ್ ಮೆಡಿಟೇಷನ್, ಧ್ಯಾನದ ಪ್ರಯೋಜನಗಳು, ನಮಗೆ ಆಸ್ ಅ ಸ್ಟೂಡೆಂಟ್ ನಾವು ಯಾವ್ಯಾವ ಥರ ಬಳಸ್ಕೋಬೋದು, ಅದರಿಂದ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಓಕೆ, ಸೊ ಮತ್ತೆ ನಾವು ಸಾಮೂಹಿಕ ಧ್ಯಾನ ಮಾಡೋಣ. ಓಕೆ, ಅದ್ರ ಜೊತೆಗೆ ಯಾಕಂದ್ರೆ ಮುಖ್ಯವಾಗಿ ಇದು ಧ್ಯಾನ ಮಾಡಿಸ್ಲಿಕ್ಕೆ, ನಿಮಗೆ ಧ್ಯಾನದ ಅನುಭವ ಕೊಡಲಿಕ್ಕೆ ಅಂತ ನಾವು ಬಂದಿದ್ದೀವಿ. ಬಟ್ ಅದು ವೈಜ್ಞಾನಿಕವಾಗಿ ತಿಳ್ಕೋಬೇಕು. ಸುಮ್ಮನೆ ಯಾರೋ ಹೇಳಿದ್ರಪ್ಪ, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅನ್ನೋಂಗೆ ಮಾಡೋದು ಬೇಕಾಗಿಲ್ಲ. ನಿಮಗದು ಅನುಭವ ಆಗಬೇಕು, ನಿಮಗದು ವಿಜ್ಞಾನ ವೈಜ್ಞಾನಿಕವಾಗಿ ತಿಳ್ಕೋಬೇಕು. ಯಾಕೆ ಧ್ಯಾನ ಅನ್ನೋದು ಮುಖ್ಯ, ಅಷ್ಟು ಮುಖ್ಯ ಅನ್ನೋದು ತಿಳ್ಕೋಬೇಕು. ಓಕೆ, ಧ್ಯಾನ ಅನ್ನೋದನ್ನು ಅದೇನು ಯಾವುದೇ ಒಂದು ಧಾರ್ಮಿಕ ಸ್ಥಿತಿಗೆ, ಧಾರ್ಮಿಕ ಗುಣಗಳಿಗೆ ಸೀಮಿತವಾಗಿರುವಂಥದ್ದಲ್ಲ. ಇದು ನನ್ನ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥದ್ದು ಅಂತ. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟಾಗಿ ನಾವು ತಿಳ್ಕೊಬೇಕಾಗಿರೋದಂದ್ರೆ, ಬುದ್ಧ ಅವರು, ಹೀಸ್ ಆಲ್ಸೋ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಹೇಳ್ತೀವಿ ಬುದ್ಧ ಅನ್ನೋರು. ಓಕೆ, ಅವ್ರೇನು ಮಾಡಿದ್ರು ಅಂದರೆ, ರಾಜನ ಆಸ್ಥಾನದಲ್ಲಿ ಹುಟ್ಟಿದ್ರು ಸಹ ಹಿ ವಾಸ್ ನಾಟ್ ಹ್ಯಾಪಿ. ಅವ್ರಿಗೆ ಖುಷಿ ಅನ್ನಿಸ್ತಾ ಇರಲಿಲ್ಲ, ಏನೋ ನನ್ನ ಜೀವನದಲ್ಲಿ ನಾನು ಖುಷಿ ಬರ್ತಾ ಇಲ್ವಲ್ಲ, ಏನೋ ಕಲಿಬೇಕು ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಹಾಕ್ಕೊಳ್ತಾ ಹೋದರು. ಕ್ವಶನ್ಸ್ ಹಾಕಿ ಸಾಕಷ್ಟು ಜ್ಞಾನಿಗಳಿಗೆ, ಗುರುಗಳಿಗೆಲ್ಲ ಮೀಟ್ ಮಾಡಿ ಅವ್ರಿಗೆ ಬೇಕಾಗಿರುವಂಥ ಉತ್ತರ ಸಿಗಲಿಲ್ಲ ಅವ್ರಿಗೆ ಕಡೆಗೂ. ಅವ್ರೇನು ಮಾಡಿದ್ರು, ಯಾರಿಗೆ ಹತ್ರ ಹೋದ್ರು, ಇಲ್ಲ ನನಗೆ ಗೊತ್ತಿರೋದು ಇಷ್ಟೇ, ಅದು ಮುಂದೆ ನಿಮಗೆ ಗೊತ್ತಿರುವಂಥದ್ದು ಬೇರೆಯವ್ರಿಗೆ ಕೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋದ್ರಂತೆ. ಅವರು ಹತಾಶರಾಗ್ಬಿಟ್ಟು ಏನು ಮಾಡಿದ್ರು, ಓ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಖುಷಿಯಾಗಿದ್ದೆ. ಈಗ ಸರ್ ಹೇಳಿದ್ರಲ್ಲ, ಚಿಕ್ಕ ಹುಡುಗರು ಹುಡುಗಿಯರಾಗಿದ್ದರೆ ತುಂಬ ಖುಷಿಯಿಂದ ಎನರ್ಜಿ ಸಿಕ್ಕಾಬಿಟ್ಟೇ ಇರುತ್ತೆ ಅವ್ರಿಗೆ. ಎಷ್ಟೇ ಚಿಕ್ಕ ಮಕ್ಕಳು ಎಷ್ಟು ಊಟ ಮಾಡೋದು, ಚಿಕ್ಕ ಮಕ್ಕಳು ಎಷ್ಟು ಊಟ ಮಾಡ್ತಾರೆ,
ಚಿಕ್ಕ ಮಕ್ಕಳು ಎಷ್ಟು ಊಟ ಮಾಡ್ತಾರೆ? ಸ್ವಲ್ಪ ಆಟ ಆಡೋದೆಷ್ಟು? ಇಷ್ಟು ಆಟ ಆಡ್ತವೆ. ನಾವು ಎಷ್ಟು ಊಟ ಮಾಡ್ತೀವಿ ದೊಡ್ಡವರು? ಇಷ್ಟು. ಆಟ ಆಡೋದು ಇಷ್ಟೇ. ಸೊ ಅವ್ರಿಗೆ ಎಷ್ಟು ಎನರ್ಜಿ ಎಲ್ಲಿಂದ ಬರುತ್ತೆ? ಸೊ ಅವ್ರು ಅದನ್ನ ಜ್ಞಾಪಿಸ್ಕೊಂಡ್ರು. ಚಿಕ್ಕ ಮಕ್ಕಳನ್ನ ಯಾರಿಗೆ ಹೋಲಿಸ್ತಾರೆ? ಚಿಕ್ಕ ಮಕ್ಕಳನ್ನ ಯಾರಿಗೆ ಹೋಲಿಸ್ತಾರೆ? ದೇವರು ಅಂತ ಹೋಲಿಸ್ತಾರೆ. ಅಂದ್ರೆ ದೇವರ ಶಕ್ತಿ, ದೈವತ್ವದ ಒಂದು ಸ್ಥಿತಿ ಇರುತ್ತೆ. ಯಾವುದೇ ನೀವು ಧರ್ಮಕ್ಕೆ ಹೋದ್ರು ಚಿಕ್ಕ ಮಕ್ಕಳನ್ನ ದೇವರು ಅಂತ ಹೋಲಿಸ್ತಾರೆ. ಯಾಕಂದ್ರೆ ಅವ್ರ ಆಟ ಆಡೋದಿಷ್ಟೇ. ಕಾನ್ಸಂಟ್ರೇಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಸ್ಥಿತ ಪ್ರಜ್ಞತೆ, ಒಂದು ಚೆಂಡು ಕೊಟ್ರೆ ಚೆಂಡಿನ ಜೊತೆಗೆ ಮುಳುಗೋಗಿರುತ್ತೆ ಮಗು. ಅವ್ರ ಅಮ್ಮ ಜೋರಾಗಿ ಒಂದು ಜಾರಿಸಿ ಒದ್ದುಬಿಟ್ರು ಕಪಾಳಕ್ಕೆ, ಬಾಸುಂಡೆ ಬರಂಗ್ ಒದ್ರು, ಇನ್ನು 10 ಸೆಕೆಂಡಲ್ಲಿ ತಾಯಿ ಮಡಲಲ್ಲಿ ಕುತ್ಕೊಂಡು ಊಟ ಮಾಡುತ್ತೆ ಎಲ್ಲ ಮರೆತುಬಿಟ್ಟು. ದಟ್ ಈಸ್ ಕಾಲ್ಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ. ಇಲ್ಲಾಂದ್ರೆ ದೊಡ್ಡವರಾದ್ರೆ 10 ವರ್ಷದಿಂದ ನೀನು ನಂಗೆ ಹೊಡೆದಿದ್ದು ಈಗಲೂ ನೆನಪಿದೆ, ಅದು ಹೆಂಗೆ ಮರೆಯೋಕ್ಕಾಗತ್ತೆ ನಾನು ಅಂತ ಹೇಳ್ತೀವಿ. ಅಂದರೆ ದಟ್ ಈಸ್ ಕಾಲ್ಡ್ ರಿಜಿಡಿಟಿ ಆಫ್ ಮೈಂಡು, ಸ್ಥೂಲ ಮನಸ್ಸು, ಜಡತ್ವ ಅಂತ ಹೇಳ್ತೀವಿ. ಸೊ ದೈವತ್ವ ಅಂದರೆ ಏನೂ ಅಲ್ಲ, ಕ್ಷಮಿಸೋದು, ಆ ಸ್ಥಿತಿಯಲ್ಲಿ ಏನಿದೆಯೋ ಅದನ್ನು ಎಂಜಾಯ್ ಮಾಡ್ಕೊಂಡು ಜೀವನ ನಡೆಸೋದು. ಓಕೆ, ಸೊ ವಿ ಶುಡ್ ಆಲ್ ಬಿಕಮ್ ಗಾಡ್ಸ್ ಅಗೇನ್. ಇಫ್ ಯು ಹ್ಯಾವ್ ಟು ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್ ಯು ಹ್ಯಾವ್ ಟು ಬಿ ಎ ಚೈಲ್ಡ್ ಅಗೇನ್ ಅಂತ ಹೇಳ್ತೀವಿ. ದೈವತ್ವದ ಸ್ಥಿತಿಗೆ ಹೋಗ್ಬೇಕು ಅಂದರೆ ಮತ್ತೆ ಮಗು ಆಗಬೇಕು. ಆತ ಏನು ಮಾಡ್ದ ಅಂದರೆ, ಇವರು ಮತ್ತೆ ಮಗುವಿನ ಸ್ಥಿತಿಗೆ ಹೋದರು. ಆಮೇಲೆ ಉಸಿರಾಟ ಬಂದ ಮೇಲೆ ಗಮನ ಸಹ ಮಾಡಿಸ್ತಾ ಮಾಡ್ತಾ ಒಂದು ಮರದ ಕೆಳಗಡೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು, ಬರೀ ಉಸಿರಾಟವನ್ನು ಗಮನಿಸಿ. ಆವಾಗ ಏನಾಯಿತು ಅಂದರೆ, ಅವ ಜೀವನದ ಉದ್ದೇಶ ಏನು, ನಾನು ಏನು ಪಡೀಲಿಕ್ಕೆ ಬಂದಿದ್ದೀನಿ, ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ, ಯಾಕೆ ನಾನು ಇಲ್ಲಿ ಹಿಂಗೆ ಈ ಥರ ಹುಟ್ಟಿದ್ದೀನಿ, ನನ್ನ ಉದ್ದೇಶ ಏನು ಅನ್ನೋದೆಲ್ಲ ಕಂಪ್ಲೀಟ್ ಅವ್ರಿಗೆ ಆನ್ಸರ್ ಸಿಗೋಕ್ಕೆ ಸ್ಟಾರ್ಟ್ ಮಾಡ್ತು. ಒಳಗಡೆಯಿಂದ ಸಿಕ್ತು, ಎಲ್ಲೂ ಹೊರಗಡೆ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದ್ರಲ್ಲ, ಎಲ್ಲೂ ಸಿಗಲಿಲ್ಲ ಅವ್ರಿಗೆ ರೆಸ್ಪಾನ್ಸು ಕರೆಕ್ಟಾಗಿ. ಅದೇನಾಯ್ತು, ಎಲ್ಲ ಈ ಗಾಟ್ ಇಟ್ ಫ್ರಮ್ ಇನ್ಸೈಡ್ ರೈಟ್. ಸೊ ಒಳಗಡೆಯಿಂದ ಆನ್ಸರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮ್ಮ ಜೀವನಕ್ಕೂ ಅವ್ರಿಗೆ ಏನು ಮಾಡಿದ್ರು, ಅವ್ರು ಸಿಂಪ್ಲಿಫೈ ಮಾಡಿಬಿಟ್ಟು ಆ ಟೆಕ್ನೀಕ್ನ ಆನಾಪಾನಸತಿ ಧ್ಯಾನ ಅಂತ ಕೊಟ್ಟರು. ದ ಟೆಕ್ನೀಕ್ ಆಫ್ ಅಬ್ಸರ್ವಿಂಗ್ ದ ಬ್ರೆತ್ ಈಸ್ ಕಾಲ್ಡ್ ವಾಟ್? ಆನಾಪಾನಸತಿ. ಆನಾ ಅಂದರೆ ಇಟ್ ಈಸ್ ಕಾಲ್ಡ್ ಇನ್ಹೇಲೇಷನ್ ಆಫ್ ದ ಬ್ರೆತ್, ಅಂದರೆ ಉಚ್ಛ್ವಾಸ. ಅಪಾನ ಅಂದರೆ ನಿಶ್ವಾಸ, ಎಕ್ಸಲೇಷನ್ ಆಫ್ ದ ಬ್ರೆತ್. ಸತಿ ಅಂದರೆ ಬಿಕಮಿಂಗ್ ಒನ್ ವಿತ್ ಇಟ್ ಅಂತ. ಸತಿ ಅಂದರೆ ಗೊತ್ತಲ್ಲ, ಸತಿ ಮೀನ್ಸ್ ಸಂಘ ಮಾಡೋದು, ಒಟ್ಟಿಗೆ ಇರೋದು, ಜೊತೆಗೆ ಇರೋದು, ಒಂದಾಗ್ಬಿಡೋದು ಅಂತ. ಸೊ ಇದು ದಿಸ್ ಇಸ್ ಕಾಲ್ಡ್ ಆನಾಪಾನಸತಿ ಮೆಡಿಟೇಷನ್. ಓಕೆ, ಇಟ್ಸ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಈಸಿ. ಎಷ್ಟು ಜನ ಉಸಿರಾಡ್ತಾ ಇಲ್ಲ ಇಲ್ಲಿ? ಎಷ್ಟು ಜನ ಉಸಿರಾಡ್ತಾ ಇಲ್ಲ? ಉಸಿರಾಡ್ತಾ ಇಲ್ವಾ? ಯಾರ್ಯಾರು ಉಸಿರಾಡ್ತಾ ಇಲ್ಲ ಇಲ್ಲಿ? ಎಲ್ಲಾದರೂ ಉಸಿರಾಡ್ತಾ ಇದ್ದೀರಾ? ಉಸಿರಾಡೋರೆಲ್ಲ ಕೈ ಎತ್ತಿ. ಓಕೆ, ಎಲ್ಲರೂ ಇದ್ದೀರಾ ಇಲ್ಲೇ? ಓಕೆ, ಅವಾಗ ಅವಾಗ ಚೆಕ್ ಮಾಡ್ತಾ ಇರ್ತೀನಿ ಯಾರ್ಯಾರು ಇದ್ದೀರಾ ಇಲ್ಲೋ ಇಲ್ಲೋ ಅಂತ. ಸೊ ಯಾರು ಕೈ ರೈಸ್ ಆಗಲ್ವೋ ಅವ್ರದ್ದು ಇಲ್ಲಿಲ್ಲ ಮೆಂಟಲಿ ಅಂತ. ರಾಟೆ ಮೇಲೆ ಕೈ, ಕೋಟೆ ಮೇಲೆ ಕಣ್ಣು ಅಂತ ಕೇಳಿದಿರ ಗಾದೆ. ಇಲ್ಲೇ ದೇಹ ಇಲ್ಲಿರುತ್ತೆ, ಕಣ್ಣು ಮಾತ್ರ ಮನಸ್ಸೆಲ್ಲೋ ಇರುತ್ತೆ. ಸೊ ಉಸಿರಾಡೋರೆಲ್ಲ ಗೊತ್ತಾಗಿದ್ದು ಯಾವಾಗ ನಿಮ್ಗೆ ಉಸಿರಾಡ್ತಾ ಇದ್ದೀರಾ ಅಂತ? ಈಗ ನಾನು ಕೇಳಿದಕ್ಕೆ ಅರ್ಥ ಆಯ್ತಲ್ಲ ಉಸಿರಾಡ್ತಾ ಇದ್ದೀವಲ್ಲ ಅಂತ. ಇಲ್ಲಾಂದ್ರೆ ಏನಾಗತ್ತೆ? ಉಸಿರಾಡ್ತಾ ಇದ್ನ ನಾವು ಫ್ರೆಂಡ್ಸ್. ಉಸಿರಾಟ ಅನ್ನೋದು ಎಷ್ಟು ಮುಖ್ಯ ಅಂದರೆ, ನಾವು ಈ ಬಾಡಿನ ಎಂಟ್ರಿ ಆಗಿ ಬಾಡಿ ಎಕ್ಸಿಟ್ ಆಗೋವರೆಗೂ ನಮ್ಮ ಜೊತೆಗಿರೋದು ಒಂದೇ ಒಂದು ಅಂದರೆ ಏನು? ಉಸಿರಾಟ. ನಾವು ಕೂತಿರಲಿ, ನಿಂತಿರಲಿ, ಮಾತಾಡ್ತಾ ಇರಲಿ, ನಿದ್ದೆ ಮಾಡ್ತಾ ಇರಲಿ, ಓಡ್ತಾ ಇರಲಿ, ಕೋಪದಲ್ಲಿರಲಿ, ಖುಷಿಯಲ್ಲಿ, ದುಃಖದಲ್ಲಿರಲಿ, ಕೋಮಲ್ಲಿ ಇದ್ರೂ ನಮಗೆ ಜೊತೆಗಿರೋದು ಯಾವುದು? ಉಸಿರಾಟ. ಸೊ ಅದಕ್ಕೆ ಜೋರಾಗಿ ಚಪ್ಪಾಳೆ ಹೊಡಿ ಅನ್ವಾ, ಜೋರಾಗಿ ಚಪ್ಪಾಳೆ. ತುಂಬ 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 ಧನ್ಯವಾದಗಳು. ನಿನಗೆ ನಾನು ಮರ್ತು ಬಿಟ್ಟಿದ್ದೆ, ನೀನು ನನ್ನ ಆಪ್ತ ಮಿತ್ರ ಅಂತ ಅದನ್ನು ಸ್ವೀಕರಿಸಿ. ನಮ್ಮ ಉಸಿರಾಟ ಯಾವಾಗಲೂ ನಮ್ಮ ಜೊತೆಗಿದೆ. ಆ ಉಸಿರಾಟನ ನೆನೆಸ್ಕೊಂಡ್ರೆ ಅವಾಗ ಅವಾಗ ವಿಲ್ ಬಿಕಮ್ ಮೈಂಡ್ಫುಲ್ ಅಂತ ಹೇಳ್ತೀವಿ. ಸ್ಥಿತಪ್ರಜ್ಞತೆಗೆ ಬರಲಿಕ್ಕೆ ನಮ್ಮ ಉಸಿರಾಟ ಕಾರಣ. ಅದು ಎಷ್ಟು ಒಳ್ಳೆ ಸ್ನೇಹಿತ ಗೊತ್ತಾ, ಯಾವಾಗಲೂ ನಮ್ಮ ಜೊತೆಯಲ್ಲಿರುತ್ತೆ. ಬಟ್ ಅದ್ರಗೇನಾಗೆ ನಾವು ಕಾಳಜಿ ಇಲ್ಲ, ಮರ್ತು ಬಿಟ್ಟಿದ್ದೀವಿ ಅದನ್ನ ಬಗ್ಗೆ. ಎಲ್ಲರೂ ನೆನಪು ಮಾಡ್ಕೊಳ್ತೀರ ಉಸಿರಾಟನ? ಸೊ ಯು ಹ್ಯಾವ್ ಟು ಥ್ಯಾಂಕ್ ದಟ್ ಬ್ರೆತ್ ಆಲ್ವೇಸ್. ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ನಾವು. ಸೊ ಇದು ಈ ಧ್ಯಾನಕ್ಕೆ ಬೇಕಾಗಿರೋದು ತುಂಬ ಸಿಂಪಲ್. ಏನಂದರೆ ನಿಮ್ಮ ಉಸಿರಾಟ ಅಷ್ಟೇ. ಯಾವತ್ತು ಉಸಿರಾಟ ಇಲ್ವೋ ಅವತ್ತು ಮಾಡಬೇಡಿ. ಓಕೆ, ರಜಾ. ಉಸಿರಾಟ ಇರೋವರೆಗೂ, ಉಸಿರಾಟ ಇರೋವರೆಗೂ ಮಾಡಬೇಕು. ಉಸಿರಾಟ ಇಲ್ಲದೆ ಇದ್ರೆ ಅವತ್ತು ಹಾಲಿಡೇ. ಓಕೆ, ಸೊ ಫ್ರೆಂಡ್ಸ್ ಇದಕ್ಕೆ ಏನು ಮಾಡಬೇಕು ಅಂದರೆ, ಎಲ್ಲ ಕಾಣಿಸ್ತಾ ಇದೆಯಾ ಇಮೇಜಲ್ಲಿ? ಇದಕ್ಕೆ ಬೇಕಾಗಿರೋದೇನು ಅಂದರೆ,
ಸ್ಥಿರ ಸುಖ ಆಸನ ಅಂತ. ಸ್ಥಿರ ಅಂದ್ರೆ, ಸ್ಥಿರ ಮೀನ್ಸ್ ಸ್ಟೇಬಲ್, ಸುಖ ಮೀನ್ಸ್ ಕಂಫರ್ಟಬಲ್, ಆಸನ ಮೀನ್ಸ್ ಪೋಶ್ಚರ್. ಸ್ಥಿರ ಸುಖ ಆಸನ, ಇದಕ್ಕೆ ಬೇಕಾಗಿರೋದು ಸಿಂಪಲ್ ಮೆಥಡ್ ಅಷ್ಟೇ. ನಿಮಗೆ ಕೆಳಗಡೆ ಕೂತ್ಕೋಬಹುದು ಇಲ್ಲಿ ನೋಡ್ದಂಗೆ ಚಿತ್ರದಲ್ಲಿ, ಇಲ್ಲ ಮೇಲ್ಗಡೆ ಚೇರಲ್ಲಿ ಕೂತ್ಕೋಬಹುದು. ಇದಕ್ಕೆ ಬೇಕಾಗಿರೋದು ಅಂದ್ರೆ ವೆರಿ ಸ್ಟೇಬಲ್ ಕಂಫರ್ಟಬಲ್ ಪೊಸಿಷನ್ ಅಂತ. ಸ್ಟೇಬಲ್ ಕಂಫರ್ಟಬಲ್ ಪೊಸಿಷನ್ ಅಂದ್ರೆ ಬೆರಳುಗಳನ್ನ ಸೇರಿಸ್ಬೇಕು, ಓಕೆ, ಕಾಲುಗಳನ್ನ ಈ ತರ ಕ್ರಾಸ್ ಮಾಡ್ಕೊಳ್ಳಿ ಎಲ್ಲರೂ. ಸೊ ಈಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ದೂರ ದೂರ ಮಾಡಿ ನೀವು ಚೇರ್ಸ್. ಮೊಬೈಲ್ಸ್ ಯಾರು ಇಟ್ಕೊಂಡಿದ್ದೀರಾ? ಯಾರು ಮೊಬೈಲ್ಸ್ ಅಂದಿಲ್ಲ. ಇಟ್ಕೊಂಡಿದ್ರೆ ಸೈಲೆಂಟ್ ಇಟ್ಕೊಳ್ಳಿ, ಸೈಲೆಂಟ್ ಮಾಡಿ ಪ್ಲೇನ್ ಮೋಡ್ ಹಾಕೊಳ್ಳಿ, ಓಕೆ. ಸೊ ಬೆರಳುಗಳನ್ನ ಈ ತರ ಸೇರಿಸ್ಕೊಳ್ಳಿ, ಒಂದ್ರಗಳಗಡೆ ಒಂದು ಮೇಡಮ್ ತೋರಿಸ್ತಾ ಇದ್ ನೋಡಿ ಅಲ್ಲಿ ಆ ತರ. ಆಮೇಲೆ ತೊಡೆ ಮೇಲೆ ಇಟ್ಕೊಳ್ಳಿ ಕಂಫರ್ಟಬಲ್ ಆಗಿ. ಆಮೇಲೆ ಎಲ್ಲನೂ ಮರ್ತು ಬಿಡಿ, ನೀವು ಯಾರು ಎಲ್ಲಿಂದ ಬಂದ್ರಿ ನಿಮ್ಮ ಮನೆ ಎಲ್ಲ ಮರ್ತು ಬಿಡೋದು ಸದ್ಯಕ್ಕೆ. ಎಲ್ಲ ಮರ್ತರಾ? ಓಕೆನಾ? ಓಕೆ. ನಮ್ಮ ದೇಹನ ಕಂಪ್ಲೀಟ್ ಆಗಿ ಸೆಟ್ಲ ಬಿಡಬೇಕು. ದೇಹನ ಎಲ್ಲೂ ಟೈಟ್ ಇಟ್ಕೋಬಾರ್ದು. ಯು ಹ್ಯಾವ್ ಟು ಬಿ ವೆರಿ ವೆರಿ ಕಂಫರ್ಟಬಲ್. ತುಂಬ ಸಡಲ ಬಿಡಬೇಕು. ಆ ಸಡಲ ಬಿಡ್ತಾ ಬಿಡ್ತಾ ಏನು ಮಾಡಬೇಕು ಅಂದರೆ, ನಾವು ಎಲ್ಲ ಕನ್ನಡಕಗಳನ್ನು ತೆಗಿಬೇಕು ಫಸ್ಟು. ಕನ್ನಡಕಗಳನ್ನು ನಾವು ಕಣ್ಣು ಮುಚ್ಚವಾಗಿ ತೆಗೀರಿ, ಕನ್ನಡಕಗಳನ್ನು ಬಿಚ್ಚಿ ಹಾಕ್ಬಿಟ್ಟು ಆಮೇಲೆ ಕಣ್ಣುಗಳನ್ನು ಹಗುರವಾಗಿ ಮುಚ್ಚಬೇಕು. ಹಿಂಗ ಅನ್ನೋದಲ್ಲ, ಓಕೆ. ಸೊ ಕಣ್ಣುಗಳನ್ನು ಹಗುರವಾಗಿ ಮುಚ್ಚಬೇಕು, ಓಕೆ. ಆಮೇಲೆ ಉಸಿರಾಟ ನಡೀತಾ ಇದೆ ತಾನೆ, ಎಲ್ಲರಿಗೂ ಗೊತ್ತಾಯ್ತಾ ಈಗ ಉಸಿರಾಟ ನಡೀತಾ ಇದೆ ಅಂತ. ಆಮೇಲೆ ಏನು ಮಾಡ್ಬೇಕು, ಕಣ್ಣುಗಳನ್ನು ಮುಚ್ಚಿಬಿಟ್ಟು ಹಗುರವಾಗಿ ನಮ್ಮ ಮೂಗಿನ ಎಂಟ್ರನ್ಸನ್ನು ಗಮನಿಸ್ಬೇಕು. ಯಾವ ಕಣ್ಣಿಂದ ಗಮನಿಸ್ಬೇಕು ಅಂದರೆ ನಮ್ಮ ಮೂರನೇ ಕಣ್ಣು ಅಂತ ಹೇಳ್ತೀವಿ, ಮನಸ್ಸಿನ ಕಣ್ಣು ಅಂತ. ಇಟ್ ಈಸ್ ಕಾಲ್ಡ್ ಮೈಂಡ್ಸ್ ಐ, ಓಕೆ. ನಾವು ಕಣ್ಣು ಮುಚ್ಕೊಂಡು ಇಲ್ಲಿ ನಾವು ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಯೋಚನೆ ಮಾಡ್ತೀವಲ್ಲ, ಅದೇ ದಟ್ ಈಸ್ ಕಾಲ್ಡ್ ಮೈಂಡ್ಸ್ ಐ. ಓಯ್, ನಾವು ಇಲ್ಲೆಲ್ಲೋ ಕೂತಿರ್ತೀವಿ, ಬೇರೆ ಎಲ್ಲೋ ಏನಾಗ್ತಾ ಇರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಮೈಂಡ್ಸ್ ಐ, ಮನಸ್ಸಿನ ಕಣ್ಣು ಅಂತ. ನಾವೇನು ಮಾಡ್ತೀವಿ, ಈ ಮೂಗಿನ ದ್ವಾರದಲ್ಲಿ ಉಸಿರಾಟ ನಡೀತಾ ಇದೆ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತೀವಿ. ಉಸಿರು ದೇಹ ತಗೊಳ್ತಾ ಇದೆ, ಅದೇ ಬಿಡ್ತಾ ಇದೆ. ನಾವಾಗಲೇ ನಾವು ತಗೊಳ್ತಾ ಇದೀವೋ ಬಿಡ್ತೀವೋ ಇಡೀ ದಿನ, ಏ ಉಸಿರು ಹೊರಡೆ ಹೋಗು ಅಂತ ಹೇಳ್ತೀವ, ನಾವು ಹೊರಗೆ ಬಾ ಅಂತ ಹೇಳ್ತೀವ, ಏನಾಗ್ತಾ ಇದೆ, ದೇಹ ಅದೇ ತಗೊಳ್ತಾ ಇದೆ ಅದೇ ಬಿಡ್ತಾ ಇದೆ. ಅದನ್ನು ನಾವು ಈಗ ಏನು ಮಾಡ್ತೀವಿ ಅಂದರೆ, ಕಣ್ಣು ಮುಚ್ಕೊಂಡು ವಿ ವಿಲ್ ಬಿಕಮ್ ದ ವಿಟ್ನೆಸ್ ಆಫ್ ದ ಬ್ರೆತ್. ಸಾಕ್ಷಿ ರೂಪದಿಂದ ಗಮನಿಸ್ತೀವಿ ಮೂಗಿನ ದ್ವಾರದಲ್ಲಿ. ಉಸಿರು ಹೋಯ್ತು, ಉಸಿರು ತಗೊಳ್ದು, ಹಿಂಗೆ ಮಾಡೋದು ಬೇಡ. ಅದು ಪ್ರಾಣಾಯಾಮ ಅಂತ ಆಗ್ಬಿಡುತ್ತೆ, ಕ್ರಿಯೆ ಆಗ್ಬಿಡುತ್ತದು. ಸೊ ನಾವು ಸುಖಮಯ ಪ್ರಾಣಾಯಾಮ ಅಂತ ಹೇಳ್ತೀವಿ. ಸುಖಮಯ ಅಂದರೆ ಇಟ್ ಈಸ್ ಜಸ್ಟ್ ಅ ನ್ಯಾಚುರಲ್ ಬ್ರೆತ್, ಸಹಜವಾಗಿ ನಡೆಯುವ ಉಸಿರಾಟವನ್ನು ಗಮನಿಸೋದು, ಓಕೆ. ಇಟ್ ಈಸ್ ಎ ನ್ಯಾಚುರಲ್ ಬ್ರೀದಿಂಗ್ ಪ್ರೋಸೆಸ್ನ ಗಮನಿಸ್ತೀವಿ ಸಾಕ್ಷಿ ರೂಪದಿಂದ. ಅಂದರೆ ಉಸಿರು ಹೋದಾಗ ತಗೊಂಡ್ವಿ ಅಂತ ಅನ್ಕೊಳ್ಳೋದು, ಉಸಿರು ಹೊರಗಡೆ ಬಂದಾಗ ಹೊರಗೆ ಹೋಯಿತು ಅಂತ ಅನ್ಕೊಳ್ಳೋದು. ಇನ್ ಇದು ಆಗಿದ ತಕ್ಷಣ ಏನಾಗುತ್ತೆ ಅಂದರೆ, ಪಟ್ಟಂತ ನಮ್ಮ ಮನಸ್ಸು ಕೋತಿ ಥರ ಎಲ್ಲೋ ಹೋಗುತ್ತೆ. ಮರ್ಕಟ ಮನಸ್ಸು ಅಂತ ಕೇಳಿದ್ದೀರಾ, ಮಂಕಿ ಮೈಂಡ್ ಅಂತ. ಅಂದರೆ ಎಲ್ಲಿಗೆ ಹೋಗುತ್ತೆ ಅಂದರೆ, ಈ ಕ್ಲಾಸ್ಗೆ ಬರೋಕ್ಕೆ ಮುಂಚೆ ಏನಾಯಿತು ಅದ್ರ ಬಗ್ಗೆ ಮೈಂಡ್ ಹೋಗುತ್ತೆ. ಇಲ್ಲ ಇದಾದಮೇಲೆ ಊಟಕ್ಕೆ ಎಲ್ಲಿ ಹೋಗಬೇಕು, ಊಟ ತಂದಿಲ್ಲ ಇಲ್ಲೆಲ್ಲೋ ಹೋಗಬೇಕು ಅದ್ರ ಬಗ್ಗೆ ಮನಸ್ಸು ಉಡುತ್ತೆ, ಏನೇನೋ ಯೋಚನೆಗಳು ಬರುತ್ತೆ. ನಿಮಗೆ ನಾನು ಗೈಡ್ ಮಾಡ್ತೀನಿ, ಓಕೆ. ಆವಾಗ ಏನು ಮಾಡಬೇಕು ಅಂದರೆ, ಮತ್ತೆ ನಿಮ್ಮ ಮೈಂಡಿಗೆ ಹೇಳಬೇಕು, ಏ ಕೋತಿ ತಡ ಆಡಬೇಡ, ನೀನು ಇಲ್ಲೇ ಕೂತಿರೋ, ಏನು ನಿನ್ನ ಕೆಲಸ ಏನು, ಉಸಿರಾಟವನ್ನು ಗಮನಿಸೋದು ಅಷ್ಟೇ ಅಂತ ಹೇಳ್ಬಿಟ್ಟು ಮತ್ತೆ ಮನಸ್ಸಿಗೆ ಹೇಳಬೇಕು. ಮತ್ತೆ ಎಲ್ಲೋ ಹೋಗುತ್ತೆ, ಮತ್ತೆ ಕರ್ಕೊಂಬರ್ಬೇಕು. ಮತ್ತೆ ಎಲ್ಲೋ ಹೋಗುತ್ತೆ, ಮತ್ತೆ ಕರ್ಕೊಂಬರ್ಬೇಕು, ಓಕೆ. ಸೊ ಇಷ್ಟು ಮಾಡೋದಷ್ಟೇ. ನಾನು ಕಣ್ಣು ಬಿಡಿ ಅಂತ ಹೇಳೋವಾಗ ನೀವೇನು ಮಾಡಬೇಕು ಅಂದರೆ, ನಾನು ಹೇಳೋವರೆಗೂ ಕಣ್ಣು ತೆಗಿಯಂಗಿಲ್ಲ, ಅದು ರೂಲು. ಕಣ್ಣು ಬಿಡಿ ಅಂತ ಹೇಳಿದಾಗ ಬೆರಳುಗಳನ್ನು ನಿಧಾನಕ್ಕೆ ಬಿಡಿಸ್ಕೊಂಡು ನಿಮ್ಮ ಹಸ್ತದ ಮಧ್ಯಭಾಗ ಇದೆಯಲ್ಲ ಆ ಕಣ್ಣಿನ ಮೇಲೆ 5 ಸೆಕೆಂಡ್ಸ್ ಇಟ್ಕೋಬೇಕು. ಯಾಕಂದರೆ ಎನರ್ಜಿ ಸಿಕ್ಕಾಬಿಟ್ಟೆ ನಮಗೆ ಸಿಕ್ಕಿರುತ್ತೆ, ಆ ಎನರ್ಜಿ ಕಣ್ಣಿಗೆ ಸಿಗಬೇಕು, ಓಕೆ. ಅದು ನಮಗೆ ಸಿಕ್ಕಿರೋಂಥ ಎನರ್ಜಿ ಕಣ್ಣು ಮೇಲೆ ಸ್ಪರ್ಶ ಮಾಡಿ 5 ಸೆಕೆಂಡ್ಸು ನಿಧಾನಕ್ಕೆ ಕೈ ಎಳಿಸ್ಬಿಟ್ಟು ನಿಧಾನಕ್ಕೆ ಕಣ್ಣುಗಳನ್ನು ಓಪನ್ ಮಾಡ್ಬೋದು, ಓಕೆ. ಶಾಲಿ ಸ್ಟಾರ್ಟ್. ಯಾರಿಗಾದ್ರು ಡೌಟ್ ಇದೆಯಾ, ಉಸಿರಾಡ್ತಾ ಇದ್ದೀರಾ ತಾನೇ, ಓಕೆ. ಸೊ ಉಸಿರಾಡ್ತಾ ಇದ್ರೆ ಅದನ್ನು ಗಮನಿಸಿ ಅಷ್ಟೇ. ಚರ್ಮಚಕ್ಷುಯಿಂದ ನೋಡೋದೇನೇ ಇಲ್ಲ, ನಮ್ಮ ಜ್ಞಾನ ಚಕ್ಷುಯಿಂದ ಮನಸ್ಸನ್ನು ನಿಗ್ರಹಣೆ ಮಾಡೋದು, ಉಸಿರಾಟವನ್ನು ಗಮನಿಸೋದು. ಯಾವುದೇ ಪ್ರಯಾಸ ಬೇಡ ಉಸಿರಾಡೋದ್ರಲ್ಲಿ. ನೋ ಎಫರ್ಟ್ಸ್ ಇನ್ ಬ್ರೀತಿಂಗ್.
ಕೇವಲ ನಿಮ್ಮ ಉಸಿರಾಟದ ಮೇಲೆ ಮಾತ್ರ ಗಮನ ಇರಲಿ. ಯಾವುದೇ ಪ್ರಯಾಸ ಉಸಿರಾಡೋದ್ರಲ್ಲಿ ಬೇಡ. ಯಾವುದೇ ವಿಚಾರಗಳು ಮನಸ್ಸಲ್ಲಿ ಬೇಡ. ಯಾವುದೇ ಮಂತ್ರೋಚ್ಚಾರಣೆ ಬೇಡ. ಯಾವುದೇ ಗುರುಗಳ ಮತ್ತು ದೊಡ್ಡವರ ದೇವರುಗಳ ಆಕಾರ ಮನಸ್ಸಲ್ಲಿ ಬೇಡ. ಸಹಜವಾಗಿ ಪ್ರಾಕೃತಿಕವಾಗಿ ನಡೀತಾ ಇರುವ ಉಸಿರಾಟದ ಮೇಲೆ ಮಾತ್ರ ನಿಮ್ಮ ಗಮನವಿರಲಿ. ಸಹಜವಾಗಿ ಪ್ರಾಕೃತಿಕವಾಗಿ ಯಾವುದೇ ಪ್ರಯಾಸವಿಲ್ಲದೆ ನಿಮ್ಮ ಮೂಗಿನಿಂದ ಉಸಿರಾಟ ನಡೀತಾ ಇದೆ, ಅದನ್ನು ಸಾಕ್ಷಿ ರೂಪದಿಂದ ಗಮನಿಸೋದು ಮಾತ್ರ ನಮ್ಮ ಕೆಲಸ. ಇದೆ ವಿ ಆರ್ ಆಲ್ ಇನ್ ಡೀಪ್ ಮೆಡಿಟೇಷನ್, ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್, ನೋ ಥಾಟ್ಸ್ ಇನ್ ದ ಮೈಂಡ್, ಯಾವುದೇ ವಿಚಾರಗಳು ಬೇಡ ಮನಸ್ಸಲ್ಲಿ. ಕೇವಲ ನಿಮ್ಮ ಉಸಿರಾಟ ಮಾತ್ರ, ಸಹಜವಾದ ಉಸಿರಾಟ, ಪ್ರಾಕೃತಿಕವಾದ ಉಸಿರಾಟ. ಲಾಸ್ಟ್ 2 ಮಿನಿಟ್ಸ್, ಕಡೆಯ 2 ನಿಮಿಷ ಉಸಿರಾಟದ ಮೇಲೆ ಮಾತ್ರ ಗಮನವಿರಲಿ. ಉಸಿರಾಟದ ಮೇಲೆ ಮಾತ್ರ ಗಮನ ಇರಲಿ. ನಿಮ್ಮ ದೇಹದ ಸ್ಥಿತಿಗೆ ಮರಳಿ ಬನ್ನಿ. ಕಮ್ ಬ್ಯಾಕ್ ಟು ಯುವರ್ ಬಾಡಿ ಸೆನ್ಸಸ್. 10, 9, 8, 7, 6, 5, 4, 3, 2, 1. ನಿಮ್ಮ ಬೆರಳುಗಳನ್ನು ನಿಧಾನವಾಗಿ ಬಿಡಿಸ್ಕೊಳ್ಳಿ. ನಿಮ್ಮ ಕೈಗಳ ಬೆರಳುಗಳನ್ನು ನಿಧಾನವಾಗಿ ಬಿಡಿಸ್ಕೊಳ್ತಾ ನಿಮ್ಮ ಹಸ್ತದ ಮಧ್ಯಭಾಗವನ್ನು ನಿಮ್ಮ ಕಣ್ಣಿನ ರೆಪ್ಪೆಯ ಮೇಲೆ ಸ್ಪರ್ಶ ಮಾಡಿ. ನಿಮ್ಮ ಕಣ್ಣಿನ ರೆಪ್ಪೆಯನ್ನು ಸ್ಪರ್ಶ ಮಾಡಿ ನಿಧಾನಕ್ಕೆ. 5, 4, 3, 2, 1, 0. ಒಂದು ಮುಗುಳ್ನಗೆಯೊಂದಿಗೆ ನಿಮ್ಮ ಹಸ್ತಗಳನ್ನು ಗಮನಿಸ್ತಾ ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ. ಜೆಂಟಲ್ ಸ್ಮೈಲ್ ಆ್ಯಂಡ್ ಓಪನ್ ಯುವರ್ ಐಸ್. ಕಮ್ ಬ್ಯಾಕ್ ಟು ದ ನಾರ್ಮಲ್
ಫಿಸಿಕಲ್ ಸಿಚುವೇಶನ್. ಸೊ ಜೋರಾಗಿ ಚಪ್ಪಾಳೆ ಧ್ಯಾನಕ್ಕೆ, ಜೋರಾಗಿ ಚಪ್ಪಾಳೆ ಜೋರಾಗಿ. ಸೊ ಫ್ರೆಂಡ್ಸ್, ಸೈಲೆನ್ಸ್ 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 ಸೈಲೆನ್ಸ್. ವಿಚಾರಗಳು ಎಷ್ಟು ಬಂದವು, ಯಾರ್ಯಾರಿಗೆ ಬಂತು ಯೋಚನೆಗಳು ಮನಸ್ಸಲ್ಲಿ, ಯೋಚನೆಗಳು ಬಂದ್ವಾ? ಎಷ್ಟು ಜನಕ್ಕೆ ಬಂತು ಕೈ ಎತ್ತಿ? ವಿಚಾರಗಳು ಯಾರು ಬರಲಿಲ್ವಾ ಈ ಕಡೆ ಇರೋರಿಗೆ? ಮನಸ್ಸಲ್ಲಿ ಆಲೋಚನೆಗಳು ಎಷ್ಟು ಬಂದವು? ಇಲ್ಲಿ ಬಂತಾ? ಬಂತ? ಎಷ್ಟೊಂದು ಜನಕ್ಕೆ ಬಂದಿರಬೇಕಲ್ಲ ಆಲೋಚನೆಗಳು. ಓಕೆ, ಸೊ ಇದೇನು ಕಾಣಿಸ್ತಾ ಇದೆ ಇಲ್ಲಿ? ಓದ್ಬೋದಾ ಇಲ್ಲಿ? ಜೋರಾಗಿ ಓದಿ ಇಲ್ಲ ಫಾಸ್ಟ್. ಏನ್ ಕಾಣಿಸ್ತಾ ಇದೆ? ಪಾಸ್ಟ್ ಪ್ರೆಸೆಂಟ್ ಫ್ಯೂಚರು. ಇಲ್ಲೇನ್ ಕಾಣಿಸ್ತಾ ಇದೆ? ಎರಡು ಒಂದೇ ಓದ್ತಾ ಇದ್ದೀರಾ? ಎರಡಲ್ಲಿ ಒಂದೇ ಇದೆಯಾ? ಬಟ್ ಏನ್ ವ್ಯತ್ಯಾಸ ಏನು ಎರಡು ಚಿತ್ರಗಳಲ್ಲಿ? ಏನ್ ವ್ಯತ್ಯಾಸ ಏನು? ಇಲ್ಲೇನು ಇನ್ನೇನಿದೆ? ಇಲ್ಲಿ ಪಾಸ್ಟು ದೊಡ್ಡದಾಗಿದೆ, ಇಲ್ಲಿ ಫ್ಯೂಚರ್ ದೊಡ್ಡದಾಗಿದೆ. ಇದರ ಅರ್ಥ ಏನು ಗೊತ್ತಾ? ಈಗ ಇಲ್ಲಿ ಇಲ್ಲಿ ಎಲ್ಲರಿಗೂ ಎಲ್ಲ ಈ ಎಲ್ಲ ಲೈಟು ಫ್ಯಾನ್ ಎಲ್ಲ ವರ್ಕ್ ಮಾಡೋಕ್ಕೆ ಏನು ಬೇಕು? ಏನು ಬೇಕು? ಕರೆಂಟ್ ಬೇಕು, ಹೌದಾ ಇಲ್ವೋ? ಸೊ ಕರೆಂಟ್ ಏನಾದ್ರು ಹೆಚ್ಚು ಕಡಿಮೆ ಇದೆಯಾ ಇದಕ್ಕೆ? ಲೈಟಿಗೆ ಬೇರೆ, ಫ್ಯಾನಿಗೆ ಬೇರೆ ಏನಾದ್ರು ಹೋಗ್ತಾ ಇದೆಯಾ? ಎಲ್ಲದಕ್ಕೂ ಒಂದೇ ಕರೆಂಟ್ ತಾನೇ? ಎಷ್ಟದು ವೋಲ್ಟೇಜ್ ಇರೋದು? 230. ಸೊ 220-230 ವೋಲ್ಟ್ಸ್ ಅಂತ ಇರುತ್ತೆ. ಆಯ್ತಾ, ಯಾವುದಕ್ಕೆ ನೋಡಿದ್ರು ನೀವು ಅದೇ ಹೋಗೋದು. ಬಲ್ಬ್ ಆನ್ ಮಾಡ್ಬೇಕಾದ್ರೂ 230 ವೋಲ್ಟ್ಸು, ಫ್ಯಾನ್ ಆನ್ ಮಾಡ್ಬೇಕಾದ್ರೂ 230 ವೋಲ್ಟ್ಸು. ಫ್ಯಾನ್ಗೆ ಆನ್ ಕೊಟ್ಟರೆ ಏನು ಏನು ಕೊಡುತ್ತೆ ಫ್ಯಾನ್ ನಿಮಗೆ? ಲೈಟ್ ಆನ್ ಮಾಡಿದ್ರೆ ಬೆಳಕು ಕೊಡುತ್ತೆ. ಆಯ್ತಾ, ಅದಕ್ಕೆ ಕೆಲಸ ಮಾಡಿಸೋ ಶಕ್ತಿ ಎಲ್ಲ ಒಂದೇ. ಅದೇ ಥರನೇ ನಮ್ಮಲ್ಲಿರೋ ಎಲ್ಲ ಜೀವಶಕ್ತಿನೂ ಒಂದೇ, ಎಲ್ಲರಿಗೂ ಸೇಮ್ ಕೆಪಾಸಿಟಿ ಇದೆ. ನಮ್ಮ ಬಾಡಿಯಲ್ಲಿ ಏನು ಹರಿತಾ ಇದೆ ಎನರ್ಜಿ, ನಾನು ಅನ್ನೋ ಶಕ್ತಿ. ನೀವು ಹೇಳಿದ್ರಲ್ಲ ನಾನು ನೋಡ್ತಾ ಇರೋದು, ನಾನು ಮಾತಾಡಿದ್ದು, ನಾನು ಹೇಳಿದ್ದು ಅಂತ. ಆ ನಾನು ಅಂದರೆ ಎಲ್ಲರಿಗೂ ಒಂದೇ ಶಕ್ತಿ, ಪವರ್ ಇರೋದು. ನಮಗೆ ಏನು ನಾವು ಹುಟ್ಟದ ಮೇಲೆ ನಮ್ಗೆ ಏನು ಎನರ್ಜಿ ಫೀಲ್ ಮಾಡ್ಕೊಂಡು ನಾವು ಬಂದಿದ್ದೀವಿ, ಎಲ್ಲರಿಗೂ ಒಂದೇ ಇರೋದು. ಬಟ್ಟು ಎಲ್ಲಿ ಈ ಸ್ವಿಚ್ ಆನ್ ಮಾಡಿದ್ರೆ ಇದು ಕೆಲಸ ಮಾಡುತ್ತೆ, ಫ್ಯಾನ್ ಆನ್ ಮಾಡಿದ್ರೆ? ಸೊ ಎನರ್ಜಿ ಒಂದೇ ಇರೋದು, ಬಟ್ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೀವೋ ಅದು ಕೆಲಸ ಮಾಡೋದು. ನೀವು ನಾವೇನು ಮಾಡ್ತಾ ಇದ್ದೀವಿ, ಧ್ಯಾನ ಕೂತ್ಕೊಂಡಾಗ ನಿಮ್ಗೆ ಎಷ್ಟು ಜನಕ್ಕೆ ಹಿಂದೆ ಹೋದ್ರಿ ಪಾಸ್ಟ್ಗೆ? ಎಷ್ಟು ಜನ ಬಂತು ಥಾಟ್ಸು, ಪಾಸ್ಟ್ ಥಾಟ್ಸು, ಪಾಸ್ಟ್ ಥಾಟ್ಸ್ ಎಷ್ಟೊಂದು ಜನಕ್ಕೆ ಬಂದಿರಬೇಕಲ್ವಾ, ಹಿಂದೆ ಆಗಿದ್ರ ಬಗ್ಗೆ ಬಂದಿರಬೇಕು. ಅವಾಗ ಏನಾಗುತ್ತೆ, ಪಾಸ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನೀವು ಎನರ್ಜಿನ, ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ. ಏನಾಗುತ್ತೆ, ಎನರ್ಜಿ ಬೇಡದೇ ಇರೋದೆಲ್ಲ ಹುಟ್ಟುತ್ತೆ, ಮತ್ತೆ ಬೇಡದೇ ಇರೋದೆಲ್ಲ ಕೆಲಸ ಮಾಡುತ್ತೆ. ಆಗದೆ ಇರೋದ್ರ ಬಗ್ಗೆ ಬೇಜಾರು, ಅಯ್ಯೋ ಹಂಗಾಗೋಯ್ತಲ್ಲ ಅಂತ ಯೋಚನೆ, ಇದೆಲ್ಲ ಬಂದರೆ ಏನಾಗುತ್ತೆ, ಎನರ್ಜಿ ಅಲ್ಲಿ ವೇಸ್ಟ್ ಆಗ್ತಾ ಇದೆ. ಇಲ್ಲಾಂದರೆ ಫ್ಯೂಚರು, ಅಯ್ಯೋ ಎಕ್ಸಾಮ್ ಬಂತಲ್ಲಪ್ಪ ಏನು ಓದಿಲ್ಲ, ಮನೆಗೆ ಹೋದ್ರೆ ಎಷ್ಟೊಂದು ಕೆಲಸ ಇದೆ, ಇನ್ನೂ ಆ ಕೆಲಸ ಮಾಡಬೇಕಾಯ್ತು, ಈ ಕೆಲಸ ಇಡಬೇಕಾಯಿತು ಅಂತ ಹೇಳ್ಬಿಟ್ಟು ಫ್ಯೂಚರ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಅವಾಗ ಏನು ಹುಟ್ಟುತ್ತೆ, ಅಯ್ಯೋ ಆಗದೆ ಇದ್ರೆ ಅನ್ನೋದು ಆತಂಕ ಬರುತ್ತೆ, ಆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಅಂತ ಭಯ ಹುಟ್ಟುತ್ತೆ. ಆಯಿತಾ, ನಾನು ಇಲ್ಲಿದ್ದೀನಿ ಇದನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆ ಮನಸ್ಸು ಅಂದರೆ ಪಾಸ್ಟ್ಗೆ, ಭೂತಕಾಲಕ್ಕೆ ಹೋಗ್ತಾ ಇದೆ, ಇಲ್ಲಾಂದರೆ ಭವಿಷ್ಯತ್ ಕಾಲ. ಅದು ಒಂದು ದೆವ್ವ, ಇದೊಂದು ಭೂತ, ಅದೊಂದು ದೆವ್ವ, ಎರಡು ಬೇಕಾ ನಮಗೆ? ಅದು ಎರಡು ಬಿಟ್ಟು ನಾವೀಗೇನು ಮಾಡಿದ್ವಿ ಧ್ಯಾನದಲ್ಲಿ, ಪ್ರೆಸೆಂಟೆನ್ಸಿಗೆ ಬಂದ್ವಿ. ಈಗ ರೈತ ಏನು ಹೇಳ್ತಾನೆ ಅಂದರೆ, ನಾನು ಏನು ಬೀಜ ಬಿತ್ತನೆ ಮಾಡ್ತೀನೋ ಆಗಲಕಾಯಿ ಹಾಕಿದ್ರೆ ಮಾವಿನಹಣ್ಣು ಬರುತ್ತೆ ಅಂತ ಹೇಳ್ತಾನ ರೈತ? ಎಷ್ಟು ಜನ ಇಲ್ಲಿ ರೈತರ ಮಕ್ಕಳಿದ್ದೀರಾ, ರೈತರ ಮಕ್ಕಳು? ಸೊ ನೀವೇನು ಬೀಜ ಬಿತ್ತನೆ ಮಾಡ್ತೀರೋ ಅದೇ ತಾನೇ ಬರುತ್ತೆ. ಮಾವಿನ ಮರ, ಮಾವಿನ ಬೀಜ ಹಾಕಿದ್ರೆ ಪೈನಾಪಲ್ ಬರುತ್ತಲ್ವಾ, ಏನು ಬರುತ್ತೆ? ಮಾವಿನಕಾಯಿ, ರೈಟ್. ಸೊ ನಾವು ಎಲ್ಲಿ ಆಲೋಚನೆ ಮಾಡ್ತಾ ಇದ್ದೀವೋ, ಏನು ಯೋಚನೆ ಮಾಡ್ತಾ ಇದ್ದೀವೋ, ಒಂದು ಮಾವಿನ ಬೀಜ ಬಿತ್ತನೆ ಮಾಡಿದ್ರೆ ಒಂದೇ ಹಣ್ಣು ಬರೋದಾ ಮರದಲ್ಲಿ? ಎಷ್ಟು ಬರುತ್ತೆ ಒಂದು ಮಾವಿನ ಒಂದು ಬೀಜ ಬಿತ್ತನೆ ಮಾಡಿದ್ರೆ ಎಷ್ಟು ಹಣ್ಣು ಬರುತ್ತೆ? ಸಾವಿರಾರು ಬರುತ್ತೆ, ಪ್ರತಿ ವರ್ಷನೂ ಬರುತ್ತೆ. ಆ ಥರ ನಮ್ಮ ಮನಸ್ಸಲ್ಲೂ ನಾನು ಏನು ಬೀಜ ಬಿತ್ತನೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅಂದರೆ ಏನೇನೋ ಹುಟ್ಟುತ್ತೆ.
ನಮ್ಮ ಮನಸ್ಸು ಅನ್ನೋದು ಒಂದು ಹೊಲ ಇದ್ದಂಗೆ, ಒಂದು ಕೃಷಿಕನು ಮಾಡೋ ಒಂದು ಹೊಲ ಅಂತ ಇರುತ್ತಲ್ಲ, ಒಂದು ಮೈದಾನ, ಆ ಹೊಲ ಇದ್ದಂಗೆ. ನಾವಿಲ್ಲಿ ಏನು ಬಿತ್ತನೆ ಮಾಡ್ತೀವಿ ಅನ್ನೋದು ಭೂತಕಾಲದ ಭೂತ, ಭವಿಷ್ಯದ ಕಾಲದ ದೆವ್ವ. ಅದನ್ನು ಬಿತ್ತನೆ ಮಾಡಿದ್ರೆ ಭಯನೇ ಹುಟ್ಟುತ್ತೆ, ಇಲ್ಲಾಂದ್ರೆ ಬೇಜಾರಾಗಿ ಜಿಗುಪ್ಸೆ ಹುಟ್ಟುತ್ತೆ ಜೀವನದಲ್ಲಿ. ಇದೆರಡೂ ಬೆಮ್ಮಗೆ ಬೇಡ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿದ್ರೆ, ಆಮೇಲೆ ಈಗ ರೈತ ಏನು ಬೀಜ ಮಾಡ್ತಾ ಬಿತ್ತನೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರೆ ನಾಳೆ ಅವನಿಗೇನಾದ್ರು ಭಯ ಇರುತ್ತಾ? ಭತ್ತ ಬಿತ್ತನೆ ಮಾಡಿದ್ರೆ ಭತ್ತನೇ ಬರಬೇಕಲ್ವಾ? ನಾವು ಎಕ್ಸಾಮಲ್ಲಿ ಈಗ ಓದ್ತಾ ಇದ್ದೀನಿ, ಅಯ್ಯೋ ನಾಳೆ ಅದು ಕ್ವಶನ್ ಬರಲಿಲ್ಲ ಅಂದರೆ ಅವಾಗ ಅಲ್ಲಿ ಮರ್ತೋಗ್ಬಿಟ್ರೆ ಅವಾಗ ಏನಾಯ್ತು? ಆತಂಕ ಹುಟ್ಟುತ್ತಾ ಏನಾಯ್ತು? ಭಯ ಬಂತು, ಹೌದಾ ಇಲ್ವೋ? ಸೊ ಇದೆಲ್ಲ ಬಿಟ್ಟು ನಾವೇನು ಮಾಡಿದ್ವಿ ಈಗ ಅಂದರೆ, ಈಗ ನಾನು ಏನು ಮಾಡ್ತಾ ಇದ್ದೆ, ಈಗ ನಡೀತಾ ಇರೋದು ಉಸಿರಾಟ ಎಲ್ಲಿದೆ? ನಮ್ಮ ಜೊತೆಗಿದೆ, ಈಗ ನಡೀತಾ ಇದೆ, ಅದ್ರ ಮೇಲೆ ಫೋಕಸ್ ಮಾಡಿದ್ದಕ್ಕೆ ನಮ್ಮ ಎನರ್ಜಿ ಎಲ್ಲ ಎಲ್ಲಾಯ್ತು? ನಾವು ಮೂವಿ ನೋಡಿದಷ್ಟು ಕಾನ್ಸಂಟ್ರೇಷನ್ ನಮಗೆ, ನಾವು ಏನು ಕೆಲಸ ಮಾಡಿದ್ರು ಅದ್ರಲ್ಲಿ ಬರುತ್ತೆ. ಆವಾಗ ಮರುವು ಅನ್ನೋದಿರಲ್ಲ, ಭಯ ಹುಟ್ಟಲ್ಲ, ಬೇಜಾರಾಗಲ್ಲ, ನಮ್ಮ ಎನರ್ಜಿ ಎಲ್ಲರಿಗೂ ರಿಲ್ಯಾಕ್ಸ್ ಆಯ್ತಾ? ಮೈಂಡು ರಿಲ್ಯಾಕ್ಸ್ ಆಯ್ತಾ? ಖುಷಿ ಆಗ್ತಾ ಇದೆಯಾ? ಓಕೆ. ಸೊ ಇದನ್ನು ನಾವು ಸತತವಾಗಿ ದಿನನಿತ್ಯ ಮಾಡಬೇಕು. ಯಾವ ಥರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಓಕೆ. ಸೊ ಮನಸ್ಸಿನ ಏನಾಯಿತು ಅಂತ ಗೊತ್ತಾಯ್ತಾ ಈಗ? ಸೊ ನಮಗೆ ಭೂತ ಬೇಕಾ ದೆವ್ವ ಬೇಕಾ? ಏನು ಬೇಕು ನಮಗೆ? ಈಗ ಬೇಕು, ಈಗ ನಡೀತಾ ಇರೋ ಉಸಿರಾಟ ಬೇಕು, ನಮ್ಮ ಜೊತೆಗೆ ನಾನು ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆವಾಗ ಏನು ಬೇಕಾದ್ರೂ ನಾವು ಚಿಟಿಕೆ ಹೊಡೆದಂಗೆ ಸಕ್ಸಸ್ ಅಚೀವ್ ಮಾಡ್ಬೋದು. ಯಾವಾಗ ಮನಸ್ಸಿಲ್ಲಿರಲ್ವೋ, ಒಬ್ಬ ಡಾಕ್ಟರ್ ಆಪರೇಷನ್ ಮಾಡ್ತಾ ಇರ್ತಾನೆ, ಮೈಂಡ್ ಎಲ್ಲೋ ಹೋಗ್ಬಿಡುತ್ತೆ, ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್, ಏನಾಗತ್ತೆ? ಆ ಥರ ನಮ್ಮ ಕೆಲಸನೂ ಆಗೋದು. ಓದ್ತಾ ಇರ್ತೀವಿ, ಆ ಎಕ್ಸಾಮ್ಗೆ ಹೋಗಿದ ತಕ್ಷಣ ಎಲ್ಲ ವ್ಯಾನಿಶ್. ಓಕೆ. ಸೊ ಕಾನ್ಸಂಟ್ರೇಷನ್ ವೆರಿ ವೆರಿ ಇಂಪಾರ್ಟೆಂಟ್, ಆಯ್ತಾ? ಸೊ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಎಷ್ಟು ಮಾಡಬೇಕು, ಏನು ಮಾಡಬೇಕು? ಎನಿ ಟೈಮ್, ಎನಿ ಒನ್, ಎನಿವೇರ್ ಅಂತ, ಯಾವುದೇ ಸಮಯದಲ್ಲಿ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಧ್ಯಾನ ಮಾಡ್ಬೋದು. ಇದನ್ನು ಊಟ ಮಾಡೋಕ್ಕೆ ಮುಂಚೆ ಆದಮೇಲೆ, ಸ್ನಾನಕ್ಕೆ ಮುಂಚೆ ಸ್ನಾನ ಆದಮೇಲೆ, ನಿದ್ದೆ ಮುಂಚೆ ನಿದ್ದೆ ಆದಮೇಲೆ, ಕ್ಲಾಸಲ್ಲಿ, ಪಾರ್ಕಲ್ಲಿ, ಮಾರ್ಕೆಟಲ್ಲಿ, ಗಾಡಿಯಲ್ಲಿ, ಕಾರಲ್ಲಿ, ಏರೋಪ್ಲೇನಲ್ಲಿ, ಎಲ್ಲಿ ಬೇಕಾದ್ರೂ ಧ್ಯಾನ ಮಾಡ್ಬೋದು. ಉಸಿರಿರೋವರೆಗೂ ಯಾವಾಗ ಬೇಕಾದ್ರೂ ಧ್ಯಾನ ಮಾಡ್ಬೋದು, ಇಲ್ಲದೇ ಇದ್ರೆ ರಜಾ ಅಷ್ಟೇ. ಓಕೆ. ಸೊ ಎಲ್ಲಿ ಬೇಕಾದ್ರೂ, ಯಾರು ಬೇಕಾದ್ರೂ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಏನು ಫಾರ್ಮುಲಾ, ಎಷ್ಟು ನಿಮಿಷ ಮಾಡಬೇಕು? ನೀವೆಷ್ಟು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಲ್ಲ, ಎಷ್ಟೊಂದು ಬರ್ತ್ಡೇ ನೀವು ಸೆಲೆಬ್ರೇಟ್ ಮಾಡ್ಕೋತೀರ? ಎಲ್ಲರೂ ಯಾರ್ಯಾರು ಮಾಡ್ಕೋತೀರ? ಬರ್ಡೇ ಹುಟ್ಟಿದಬ್ಬ ಕೈ ಎತ್ತರಪ್ಪ, ಎಲ್ಲರೂ ಮಾಡ್ಕೋತೀರ ತಾನೇ? ನಾನು ಕೈ ಎತ್ತಾ ಇದ್ದೀನಿ, ಯಾರೂ ಎತ್ತಾ ಇಲ್ಲ. ನಾನು ಮಾಡ್ಕೊಳ್ದೇ ಇದ್ರೆ ಎತ್ತೀನಿ. ಓಕೆ. ಸೊ ಹುಟ್ಟಿದಬ್ಬಗಳು ಎಷ್ಟು ನಾವು ಸೆಲೆಬ್ರೇಟ್ ಮಾಡ್ಕೊಳ್ತೀವೋ ಅಷ್ಟು ನಿಮಿಷ ಅಂದರೆ, ಎವ್ರಿ ಇಯರ್ ನಿಮಗೆ ಅಂತ ನೀವು ಒಂದು ನಿಮಿಷ ಗಿಫ್ಟ್ ಕೊಡಬೇಕಷ್ಟೇ. ಯಾರು ಮುಖ್ಯ ನಿಮ್ಮ ಜೀವನದಲ್ಲಿ? ನಾವೇ. ಸೊ ನಿಮಗೆ ಅಂತ ಒಂದು ನಿಮಿಷ ನೀವು ಗಿಫ್ಟ್ ಕೊಡೋಕ್ಕಾಗಲ್ವಾ? ಸೊ ಈ 15 ವರ್ಷ ಅಂದರೆ 15 ನಿಮಿಷ, 20 ವರ್ಷ ಅಂದರೆ 20 ನಿಮಿಷ. ಅದು ಅಷ್ಟು ನಿಮಿಷ ನಿಮಗೆ ಅಂತ ಮಾಡಬೇಕು. ಯಾಕಂದರೆ ಇದು ಮೆಂಟಲ್ ಹೌಸ್ ಕೀಪಿಂಗ್ ಅಂತ ಹೇಳ್ತೀವಿ. ಮೈಂಡಲ್ಲಿ ಸಾಕಷ್ಟು ಬೇಡದೇ ಇರೋದೆಲ್ಲ ಬೆಳೆಸ್ಬಿಟ್ಟಿರ್ತೀರ ನೀವು. ಈ ಒಂದು ಮಾವಿನ ಸಸಿ ನೆಟ್ಬಿಟ್ಟು ಅದ್ರ ಕಳೆನೇ ಸುತ್ತ ಬೆಳೆದ್ಬಿಟ್ಟಿದ್ರೆ ಜಾಸ್ತಿ, ನೀವು ಕೊಡೋ ಗೊಬ್ಬರ ನೀರೆಲ್ಲ ಏನಾಗುತ್ತೆ? ಆ ಕಳೆಗೆ ಹೋಗುತ್ತೆ, ಹೌದಾ ಇಲ್ವೋ? ಮಾವಿನ ಹಣ್ಣು ಬರ್ತಾ? ಏನು ಮಾಡಿದ್ರು ಮಾವಿನ ಸಸಿಯಲ್ಲಿ ಅಂತ ಹುಡುಕ್ಬೇಕು, ಅಷ್ಟು ದೊಡ್ಡ ಕಳೆ ಬೆಳೆದಿರುತ್ತೆ ನಮ್ಮ ತಲೆಯಲ್ಲಿ. ಅದಕ್ಕೆ ಎಫಿಷಿಯನ್ಸಿ ಡೌನ್ ಆಗುತ್ತೆ ನಮಗೆ. ಅದಕ್ಕೆ ಏನು ಮಾಡಬೇಕು? ದಿನ ಈ ಧ್ಯಾನ ಮಾಡೋದು ಅಂದರೆ ಈ ದಿನ ಕಳೆ ಕಳೆ ತೆಗೆಯೋ ಕೆಲಸ ಅಂತ. ಮನಸ್ಸಲ್ಲಿ ಏನೇನೋ ಇರುತ್ತಲ್ಲ, ಆ ಕಳೆ ಕಿತ್ತಾಕೋ ಕೆಲಸ. ಕಳೆ ಕಿತ್ತಾಕಿದ್ರೆ ಏನಾಗುತ್ತೆ? ಒಬ್ಬ ರೈತ ಹೇಳ್ತಾನೆ, ಒಳ್ಳೆ ಇಳುವರಿ ಬರಬೇಕಂದ್ರೆ ಅಯ್ಯ ಮಂಕೆ ನೀನು ಹಾಕೋ ಗೊಬ್ಬರ ನೀರೆಲ್ಲ ಎಲ್ಲೋ ಹೋಗ್ತಾ ಇದೆ, ಫಸ್ಟ್ ಕಳೆ ಕೀಳು, ಆಮೇಲೆ ನೀನು ಹಾಕಿರೋ ಸಸಿಗೆ ಸಿಗುತ್ತೆ ಎನರ್ಜಿ ಅಂತ ಹೇಳುತ್ತೆ. ಅದೇ ಥರ ನಮ್ಮ ಮನಸ್ಸಲ್ಲಿ ಏನೇನೋ ಓಡ್ತಾ ಇರುತ್ತೆ, ಆ ಕಳೆ ಕಿತ್ತಾಕಿದ್ರೆ ಡೈಲಿ ನಾವು ಏನು ಕೆಲಸ ಮಾಡಬೇಕು ಅಂತಿದ್ದೀವೋ ಅದಕ್ಕೆ ಎನರ್ಜಿ ಸಿಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲಾಂದ್ರೆ ಬರೀ ಎಲೆಕ್ಟ್ರಾನ್ ಲೈಟ್ಗಳು ಆನ್ ಮಾಡಿಬಿಟ್ಟು ಹೋಗ್ತಾ ಇದ್ರೆ ಏನಾಗುತ್ತೆ? ಎನರ್ಜಿ ವೇಸ್ಟ್ ಆಗುತ್ತೆ. ಎಲ್ಲಿ ನಾವು ಕೂತಿದ್ದೀವೋ ಅಲ್ಲಿಗೆ ಮಾತ್ರ ಬೆಳಕಬೇಕು ಅಂತ ಒಂದು ಲೈಟ್ ಆನ್ ಮಾಡಿದ್ರೆ 10% ಸಾಕು ಎನರ್ಜಿ ನಮಗೆ, 90% ವೇಸ್ಟ್ ಆಗಲ್ಲ, ಎನರ್ಜಿ ಸೇವ್ ಆಗುತ್ತೆ. ಓಕೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವೆಲ್ಲರಿಗೂ ಈಗ ಧ್ಯಾನ ಹೇಳ್ಕೊಡ್ಬೋದು, ಎಲ್ಲ ನೀವೆಲ್ಲ ಧ್ಯಾನದ ಮಾಸ್ಟರ್ಗಳು, ಜೋರಾಗಿ ಚಪ್ಪಾಳೆ ನಿಮ್ಗೆಲ್ಲರಿಗೂ. ಸೊ ಧ್ಯಾನ ಮಾಡೋದು ತುಂಬ ಸುಲಭ, 10 ಸೆಕೆಂಡಲ್ಲಿ ಹೇಳ್ಕೊಡ್ಬೋದು.
ಕೈ ಕಟ್ಟಾಕಿ ಕಣ್ಣು ಕಟ್ಟಾಕಿ ಓಕೆ ಉಸಿರಾಟನ ಗಮನಿಸಿ ಅಷ್ಟೇ. ಎಷ್ಟಾಯ್ತು ಎಷ್ಟೊತ್ತಾಯ್ತು? ಲೆಸ್ ದೆನ್ 10 ಸೆಕೆಂಡ್ಸ್. ಬಟ್ ಯಾಕೆ ಮಾಡಬೇಕು ಅನ್ನೋದಿದೆಯಲ್ಲ ಮನುಷ್ಯನಿಗೆ, ತುಂಬ ಸುಲಭವಾಗಿರೋದು ಮಾಡು ಅಂದರೆ, ತುಂಬ ಪವರ್ಫುಲ್ ಆಗಿರೋದಂದ್ರೆ ಇದೇ ಮಾಡಬೇಕಾ ಮೊದಲು? ಧ್ಯಾನ ಈಗಲೇ ಮಾಡಬೇಕಾ? ಎಲ್ಲ ಆದ್ಮೇಲೆ ಮಾಡ್ಲಾ? ಅಂದರೆ ಕತ್ತೆ ಥರ ಉಳಿಬೇಕು. ಹಾರ್ಡ್ ವರ್ಕ್ ಅಂತ ಹೇಳಿದ್ರಲ್ಲ ಎಲ್ಲ, ಸೀಕ್ರೆಟ್ ಆಫ್ ಮೈ ಸಕ್ಸಸ್ ಇಸ್ ಹಾರ್ಡ್ ವರ್ಕ್ ಅಂತ. ಆ ಥರ ಮಾಡೋದಿದ್ರೆ ಬೇಡ ಬೇಡ ನಿಮಗೆ. ಈಸಿಯಾಗಿ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ನಾವು ಜೀವನ ಮಾಡಿ ಎಲ್ಲವನ್ನು ಅಚೀವ್ ಮಾಡಬೇಕು ಅಂದರೆ ಧ್ಯಾನ ಮಾಡಿ ಫಸ್ಟು. ಬೇರೆ ಎಲ್ಲ ಕತ್ತೆ ಥರ ದುಡಿತೀನಿ ಅಂದರೆ ಹೊರೇನೇ ಸಿಗತ್ತೆ ನಿಮಗೆ. ಕತ್ತೆಗೇನು ಸಿಗತ್ತೆ? ಏಟ್ ಸಿಗತ್ತೆ, ಮತ್ತು ಭಾರ ಹಾಕ್ತಾರೆ ಅಷ್ಟೇ. ಕುದುರೆ ಥರ ನೀವು ಓಡಬೇಕು, ಜಿಂಕೆ ಥರ ಆಗಬೇಕು ಅಂದರೆ ಧ್ಯಾನ ಮಾಡಿ. ಓಕೆ, ಸೊ ಇದು ಒಂದು ಸಣ್ಣ ಎಕ್ಸ್ಪೆರಿಮೆಂಟು. ಎಲ್ಲರಿಗೂ ಚಿತ್ರ ಕಾಣಿಸ್ತಾ ಇದೆಯಾ? ಇದು ಇದು ನೋಡ್ತಾ ಇದ್ದೀರಾ, ಆಕಾರಗಳು ಕಾಣಿಸ್ತಾ ಇದೆಯಾ? ಇಲ್ಲಿ ಒಬ್ಬರು ಮಾಸರು ಎಮೋಟೋ ಅಂತ ಒಬ್ಬರು ವಿಜ್ಞಾನಿ, ಜಾಪನೀಸ್ ವಿಜ್ಞಾನಿ. ಏನು ಮಾಡಿದ್ರು ಅಂದರೆ 5 ಬಾಟಲ್ ನೀರು ತೊಗೊಂಡ್ರು. ಈ ಥರ ಏನು ತೊಗೊಂಡ್ರು? 5 ಬಾಟಲ್ ನೀರು ತೊಗೊಂಡ್ರು. ಒಂದೊಂದು ಬಾಟಲ್ ನೀರಿಗೂ ಒಂದು ಭಾವನೆ ಕೊಟ್ಟರು. ಒಂದು ಭಾವನೆ ಏನಂದ್ರೆ, ಅಯ್ಯೋ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂದ್ಬಿಟ್ಟು ಒಂದು ಬಾಟ್ಲ್ ಇಟ್ಟರು. ಒಂದು ಇನ್ನೊಂದು ಬಾಟ್ಲ್ ನೀರು ತೊಗೊಂಡು, ತುಂಬ ಧನ್ಯವಾದಗಳು, ನೀನು ನನಗೆ ಎಷ್ಟು ಸಹಕಾರಿ, ನನ್ನ ಜೀವನಕ್ಕೆ ಎಷ್ಟು ಮುಖ್ಯ ನೀನು, ತುಂಬ ಧನ್ಯವಾದಗಳು, ನಿಂದ ನನಗೆ ತುಂಬ ಉಪಕಾರ ಆಯಿತು ಅಂತ ಹೇಳ್ಬಿಟ್ಟು ಆ ಬಾಟ್ಲಿಗೆ ಧನ್ಯವಾದ ಕೊಟ್ಟರು. ಆಮೇಲೆ ಇನ್ನೊಂದು ಬಾಟ್ಲ್ ನೀರು ತೊಗೊಂಡ್ಬಿಟ್ಟು ಯಾವುದೋ ಒಂದು ಅವ್ರಿಗೆ ಇಷ್ಟವಾದ ದೇವರ ಪ್ರಾರ್ಥನೆ ಮಾಡಿದ್ರು. ಇನ್ನೊಂದು ಬಾಟ್ಲ್ ತೊಗೊಂಡು ಏನೂ ಹೇಳಲಿಲ್ಲ, ಹಂಗೆ ಇಟ್ಟರು. ಇನ್ನೊಂದು ಬಾಟ್ಲಿಗೆ ಜೋರಾಗಿ ಬೈದರು, ನಾನು ನಿನಗೆ ಒಡೆದಾಕ್ಬಿಡ್ತೀನಿ, ನಿನಗೆ ನೀನು ಕೆಟ್ಟ ವ್ಯಕ್ತಿ ಅಂತ ಹೇಳ್ಬಿಟ್ಟು ಬೈದು ಇಟ್ಟರು. ಈ 5 ಬಾಟ್ಲ್ಗಳನ್ನ ಏನು ಮಾಡಿದ್ರು ಅಂದರೆ, ಅವರು ಒಂದು ಫ್ರಿಡ್ಜಲ್ಲಿ ಇಟ್ಟರು. ಫ್ರಿಡ್ಜಲ್ಲಿ ಇಟ್ಟುಬಿಟ್ಟು ಐಸ್ ಮಾಡಿದ್ರು. ಫ್ರೀಜರಲ್ಲಿ ಇಟ್ಟರೆ ಏನಾಗುತ್ತೆ? ನೀರು ಐಸ್ ಆಗುತ್ತೆ. ಐಸ್ ಆದಮೇಲೆ ಐಸಿನ ಕಣಗಳಿದೆಯಲ್ಲ, ಆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಿದ್ರು ಅದನ್ನು. ಆ ನೋಡಿದಾಗ ಈ ಥರ ಚಿತ್ರಗಳು ಬಂತು ಅವ್ರಿಗೆ. ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಗೊತ್ತಲ್ಲ ನಿಮ್ಮ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂದರೆ. ಓಕೆ, ಆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನಾಯಿತು? ಥ್ಯಾಂಕ್ ಯು ಅಂದಿದ್ದಕ್ಕೆ ಹೆಂಗಿದೆ, ಚೆನ್ನಾಗಿದೆಯಾ ಇಲ್ವಾ? ಓಕೆ, ಲವ್ ಆ್ಯಂಡ್ ಅಪ್ರಿಷಿಯೇಟ್, ನಾನು ತುಂಬ ಪ್ರೀತಿ ಮಾಡ್ತೀನಿ, ನೀನಂದ್ರೆ ನನ್ಗೆ ತುಂಬ ಇಷ್ಟ ಅಂದರೆ ಈ ಥರ ಬಂತು ಚಿತ್ರ. ಆಮೇಲೆ ಯಾವುದೋ ಒಂದು ದೇವರು ಪ್ರಾರ್ಥನೆ ಮಾಡಿದ್ದಕ್ಕೆ ಈ ಥರ ಬಂತು. ಓಕೆ, ಇದು ಏನು ಹೇಳ್ತಾರೆ ಅಂದರೆ, ನಮ್ಮ ಮನಸ್ಸಲ್ಲಿ ಏನು ಯಾವಾಗ ಏನು ಹುಟ್ಟುತ್ತಾ ಇದೆಯೋ ಮನಸ್ಸಲ್ಲಿ, ಅದು ಆ ನೀರಿನ ಕಂಪನಗಳಲ್ಲೂ ಎಫೆಕ್ಟ್ ಆಗ್ತಾ ಇದೆ. ನನ್ನ ದೇಹದಲ್ಲೂ ಎಷ್ಟಿದೆ ನೀರು? ನಮ್ಮ ದೇಹದಲ್ಲಿ ಎಷ್ಟಿದೆ ನೀರು? 75% ನಮ್ಮ ದೇಹದಲ್ಲಿ ನೀರಿದೆ. ಆಯಿತಾ, ನಮ್ಮ ಮನಸ್ಸಲ್ಲಿ ಏನೇನು ಓಡ್ತಾ ಇರುತ್ತೋ ಅದರ ಮೇಲೆ ನಮ್ಮ ದೇಹ ಮೇಲೆ ರೋಗನೂ ಬರುತ್ತೆ, ರೋಗ ನಿರೋಧಕ ಶಕ್ತಿನೂ ಬರುತ್ತೆ. ಅಯ್ಯೋ ನಾನು ತುಂಬ ವೀಕು ಅಂತ ಅಂದ್ಕೊಂಡ್ರೆ ಏನಾಗುತ್ತೆ? ಬಾಡಿ ವೀಕ್ ಆಗತ್ತೆ. ನಾನು ತುಂಬ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್ ಆಗುತ್ತೆ. ಏನು ನಾನು ಭಾವನೆ ಕೊಡ್ತೀನೋ ಆ ನೀರಿಗೆ, ಆ ಥರ ಸ್ಟ್ರಕ್ಚರ್ ಚೇಂಜ್ ಆಯಿತು. ಅರ್ಥ ಆಯ್ತಲ್ವಾ? ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನಾವು ಏನು ಮಾಡ್ತಾ ಇದ್ದೀವಂದರೆ, ಒಬ್ಬ ಮನುಷ್ಯನಿಗೆ ಎಷ್ಟು ವಿಚಾರಗಳು ಬರ್ತಾ ಇದೆ ಗೊತ್ತಾ? ಮನುಷ್ಯನಿಗೆ ಒಬ್ಬನಿಗೆ ಎಷ್ಟು ಬರ್ತಾ ಇದೆ ಇಲ್ಲಿ? 50-70,000 ಬೇಡದೇ ಇರೋ ಯೋಚನೆಗಳು ಬರುತ್ತಂತೆ ಮನುಷ್ಯನಿಗೆ. ಇದು ವೈಜ್ಞಾನಿಕವಾಗಿ ಸ್ಟಡಿ ಆಗಿದೆ. ಅವಾಗ ಏನು ಮಾಡ್ತಾ ಇದ್ದೀವಿ ಯೋಚನೆ ನಮ್ಮಲ್ಲಿ? ಎಲ್ಲ ನೆಗೆಟಿವ್ ಫೀಲಿಂಗ್ಸ್, ಆಂಗ್ಸೈಟಿ, ನನ್ನ ಕೈಯಲ್ಲಿ ಆಗುತ್ತಾ ಇಲ್ವೋ, ನಾನು ಒಳ್ಳೆಯವನೋ ಕೆಟ್ಟವನೋ, ಅವನು ಒಳ್ಳೆಯವನು ಇವನು ಕೆಟ್ಟವನು, ಇಲ್ಲಾಂದ್ರೆ ನಾನು ಓದಿದ್ರೆ ಎಲ್ಲ ಮರ್ತೋಗ್ಬಿಟ್ರೆ, ನನ್ನ ಜೀವನದಲ್ಲಿ ಸಕ್ಸಸ್ ಆಗ್ತೀನೋ ಇಲ್ವೋ, ಇವೆಲ್ಲ ಬರುತ್ತೆ ತಾನೇ ಭಯ, ಅನಿಶ್ಚಿತತೆಯ ಭಾವನೆಗಳು ಬರುತ್ತಲ್ಲ. ಆಮೇಲೆ ಏ ಅವರಿಂದ ದೂರ ಇರಬೇಕು, ಹುಷಾರು, ಎಲ್ಲ ಕಳ್ಳರಿದ್ದಾರೆ, ಇದೆಲ್ಲ ಯೋಚನೆ ಮಾಡಿದ್ರೆ ಏನಾಗುತ್ತೆ? ತುಂಬ ಅದೇ ಥರ ನಾವು ಜನರೇಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ನಾವು ಧ್ಯಾನದಲ್ಲಿ ಏನು ಮಾಡಿದ್ದೀವಿ ಅಂದರೆ, ಈ ಥಾಟ್ಸನ್ನು ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಅನ್ಕಾನ್ಷಿಯಸ್ ಥಿಂಕಿಂಗ್ ಅಂತ ಹೇಳ್ತೀವಿ, ಇದು ಪ್ರಜ್ಞಾಹೀನ ಆಲೋಚನೆಗಳು ಅಂತ ನಾವು ಹೇಳ್ತೀವಿ ಇದನ್ನು. ನಾವೇನು ಮಾಡಿದ್ವಿ ಅಂದರೆ, ಪ್ರಜ್ಞಾಹೀನ ಸ್ಥಿತಿಗಳಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ, ಉಸಿರಾಟದ ಮೇಲೆ ಗಮನ ಕೊಡಬೇಕು. ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ಏನಾಗುತ್ತೆ, ಆ ಥಾಟ್ಸ್ ಡಿಸ್ಕನೆಕ್ಟ್ ಆಗುತ್ತೆ. ಕಂಪ್ಯೂಟರ್ ಎಲ್ಲ ಯೂಸ್ ಮಾಡಿದ್ದೀರಾ ಇಲ್ಲಿ? ಒಂದು ಕಂಪ್ಯೂಟ್ರಲ್ಲಿ ನೀವು ಮಾಡೋ ಪ್ರೋಗ್ರಾಮ್ ಬಿಟ್ಟು ಇನ್ನೂ 100 ಪ್ರೋಗ್ರಾಮ್ ಓಪನ್ ಆಗಿದ್ರೆ ಏನಾಗುತ್ತೆ? ಕಂಪ್ಯೂಟರ್ ಸ್ಪೀಡು ಸ್ಲೋ ಆಗುತ್ತೆ. ನೀವೇನು ಮಾಡ್ತೀರಾ, ಅಯ್ಯೋ ನನಗೆ ಬೇಕಾಗಿರೋದು ಒಂದೇ ಪ್ರೋಗ್ರಾಮ್, ಇನ್ನು 99 ಪ್ರೋಗ್ರಾಮ್ಸ್ ನಾನು ಕ್ಲೋಸ್ ಮಾಡೋಣ ಅಂದರೆ ಏನಾಯಿತು ಸ್ಪೀಡ್? ಅವಾಗ ನಿಮ್ಮ ಪ್ರೋಗ್ರಾಮ್ದು ಫಾಸ್ಟ್ ಆಗುತ್ತೆ. ನಮ್ಮ ಮೆದುಳಲ್ಲೂ ಸಹ ನಮ್ಮ CPU ಬಿಸಿ ಆಗಿಬಿಡುತ್ತೆ ತುಂಬ ಯೋಚನೆ ಮಾಡಿದ್ರೆ.
ಬೇಡದೇ ಇರೋ ಥಾಟ್ಸ್ನ ನಾವೇನು ಮಾಡಿದ್ವಿ, ಧ್ಯಾನದಲ್ಲಿ ಕಟ್ ಮಾಡಿದ್ವಿ, ಕಟ್ ಮಾಡಿ ಎಲ್ಲ ತಿಪ್ಪೆಗೆ ಹಾಕಿದ್ವಿ. ಹೌದಾ ಇಲ್ವಾ? ಅವಾಗೇನಾಯ್ತು, ನಮ್ಮ ಎನರ್ಜಿ ಬೂಸ್ಟ್ ಆಯಿತು, ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಓಕೆ, ಸೊ ಏನು ಮಾಡ್ತೀವಿ ಅಂದರೆ, ನಾವು ಇವ್ರು ಹೇಳೋದೇನು ಅಂದರೆ, ನಮ್ಮ ದೇಹ ಒಂದೇ ಅಲ್ಲ, ನಾವು ಏನೇ ಯೋಚನೆ ಮಾಡಿದ್ರು ಇದರಿಂದ ಎರಡು ಥರ ಸಿಗ್ನಲ್ ಜನರೇಟ್ ಆಗುತ್ತೆ ಅಂತ ಹೇಳುತ್ತೆ. ಏನಾಗತ್ತೆ? ಎರಡು ಥರ, ನಾವು ಒಂದು ಯೋಚನೆ ಮಾಡಿದ್ರೆ ಎರಡು ಸಿಗ್ನಲ್ ಬರುತ್ತೆ. ಏನು ಸಿಗ್ನಲ್ಲು? ಒಂದು ವೈರ್ಡ್ ಸಿಗ್ನಲ್ ಅಂತ ಹೇಳ್ತೀವಿ. ನಿಮ್ಮ ದೇಹದಲ್ಲಿ ಎಲ್ಲ ನಾಡಿಗಳು ನೋಡ್ಕೊಂಡಿದ್ದೀರಾ, ನರ್ಸ್ ಕಾಣಿಸ್ತಾ ಇದೆ ನಿಮ್ಮ ಕೈಯಲ್ಲೆಲ್ಲ. ಆ ನರ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ, ನಾನು ಯೂಸ್ಲೆಸ್ ಫೆಲೋ ಅಂತ ಅಂದ್ಕೊಂಡಿದ ತಕ್ಷಣ ಬ್ರೈನ್ ಏನು ಮಾಡುತ್ತೆ, ಬಾಡಿ ಎಲ್ಲ ಕಳಿಸುತ್ತೆ ಸಿಗ್ನಲ್ಲು, ಐ ಆಮ್ ಯೂಸ್ಲೆಸ್, ಐ ಆಮ್ ಯೂಸ್ಲೆಸ್ ಅಂತ. ಆವಾಗ ಬಾಡಿ ಏನಾಗುತ್ತೆ, ಕಾಲಿಂಗ್ ಇಡೋಕ್ಕೂ ಆಗಲ್ಲ, ಶಕ್ತಿ ಬೇಜಾರಾಗಿ ಹಂಗೆ ಕೂತ್ಕೊಂಡ್ಬಿಡ್ತೀವಿ. ಆಮೇಲೆ ಒಂದು ವೈರ್ಲೆಸ್ ಸಿಗ್ನಲ್ ಹೋಗುತ್ತೆ, ಓ ನಾನು ಡಯಾಬಿಟಿಕ್ಕು, ನಾನು ಬೇಗ ನನಗೆ ಕೋವಿಡ್ ಬಂದ್ಬಿಡುತ್ತೆ ಅಂದಿದ ತಕ್ಷಣ ಹಾಸ್ಪಿಟಲ್ಗೆ ಒಂದು ಸಿಗ್ನಲ್ ಹೋಗುತ್ತೆ. ಒಂದು ಬೆಡ್ ರೆಡಿ ಮಾಡಿ, ಒಂದು ಸಿರಂಜ್ ರೆಡಿ ಮಾಡಿ, ಒಂದು ಡಾಕ್ಟರ್ ರೆಡಿ ಮಾಡಿ, ಒಂದು ಟ್ಯಾಬ್ಲೆಟ್ ರೆಡಿ ಮಾಡಿ ಅಂತ ಬರುತ್ತೆ ಸಿಗ್ನಲ್ಲು. ಆ ಡಾಕ್ಟ್ರ್ ಹೋಗಿ ಕೇಳಿದ್ರೆ ಯಾಕೆ ಸ್ವಾಮಿ ರೆಡಿ ಮಾಡ್ತಾ ಇದ್ದೀರಾ ಅಂದರೆ, ಯಾರು ಬರ್ತಾರೆ ಪೇಷಂಟ್? ಇಡ್ಲಿ ಮಾಡೋನ್ಗೆ ಹೋಗಿ ಕೇಳಿ ಯಾಕೆ ಇಷ್ಟೊಂದು ಇಡ್ಲಿ ಇಟ್ಕೊಂಡಿದ್ದಾರೆ ಅಂದರೆ, ಇಡ್ಲಿ ತಿನ್ನೋರು ಬರ್ತಾರೆ ಸರ್, ಅದಕ್ಕೆ ಮಾಡ್ತಾ ಇದ್ದೀನಿ ನಾನು. ಅವ್ರು ನೀವೇ ಹೋಗ್ತೀರಂತ ಗೊತ್ತಾ ಅವ್ರಿಗೆ? ಸೊ ಅದು ವೈರ್ಲೆಸ್ ಸಿಗ್ನಲ್, ಇದೆಲ್ಲ ವೈರ್ಲೆಸ್ ತಾನೆ, ಇದು ವೈರ್ಲೆಸ್, ಇದು ವೈರ್ಲೆಸ್ಸು. ಸೊ ನಮ್ಮ ಬ್ರೈನಿಂದ ಏನಾಗ್ತಾ ಇದೆ, ಎವ್ರಿ ಮಿನಿಟಲ್ಲಿ, ಎವ್ರಿ ಸೆಕೆಂಡಲ್ಲಿ ವೈರ್ಲೆಸ್ ಸಿಗ್ನಲ್ ಹೋಗ್ತಾ ಇದೆ. ಬಟ್ ಇದ್ರ ಬಗ್ಗೆ ನಮಗೆ ಗೊತ್ತಾ? ವಿ ಆರ್ ಜನರೇಟಿಂಗ್ ಅನ್ಕಾನ್ಷಿಯಸ್ ಥಾಟ್ಸ್. ಬೇಜವಾಬ್ದಾರಿಯುತ ಸ್ಥಿತಿಯಲ್ಲಿ ನಾವಿದ್ದೀವಿ, ಯಾಕಂದರೆ ನಾವು ಏನೇನೋ ಹುಟ್ಟಿಸ್ತಾ ಇದ್ದೀವಿ ಮನುಷ್ಯ. ಅದಕ್ಕೆ ಹಾಸ್ಪಿಟಲ್ಗಳು ಹುಡ್ತಾ ಇದೆ, ಅದಕ್ಕೆ ಇನ್ಶೂರೆನ್ಸ್ ಕಂಪ್ನಿಗಳು ಬರ್ತಾ ಇದ್ದಾವೆ, ಅದಕ್ಕೆ ಟೆರರಿಸಮ್ ಹುಡ್ತಾ ಇದೆ. ಯಾಕಂದರೆ ಒಬ್ಬರ ಮೇಲೆ ಒಬ್ಬರಿಗೆ ಭಯ, ಒಬ್ಬರಿಗೆ ಒಬ್ಬರಿಗೆ ಅಸೂಯೆ, ಬೇಡದೇ ಇರೋದನ್ನು ಹುಟ್ಟಿಸ್ತಾ ಇದ್ದೀನಿ ಅದನ್ನು. ಅದಕ್ಕೆ ಇದು ಸಿಗ್ನಲ್ಲು ತುಂಬ ಮುಖ್ಯ. ನೀವೆಲ್ಲ ಏನು ಓದಕ್ಕೆ ಬಂದಿದ್ದೀರಾ ಇಲ್ಲಿ? ಬಿ ಕಾಮ್, ಎಲ್ಲರೂ ಬಿ ಕಾಮ್ ಕ್ಲಾಸಸ್ಸಾ? ಓಕೆ, ಸೊ ನೀವು ಪಕ್ಕದಲ್ಲಿ ಕೇಳಿದ್ರೆ ನೀವು ಯಾಕೆ ಬಂದಿದ್ದೀರಾ ಅಂದರೆ ಏನು ಹೇಳ್ತಾರೆ ಅವರು? ಏನು ಓದಬೇಕು, ಏನು ಓದ್ತಾ ಇದ್ದಾರೆ ಅವರು ಪಕ್ಕದಲ್ಲಿರೋರು? ಸೊ ಬಿ ಕಾಮ್ ಓದೋರೆಲ್ಲ ಎಲ್ಲಿ ಬಂದು ಸೇರ್ಕೊಂಡ್ರಿ? ಈ ಕ್ಲಾಸಲ್ಲಿ ಸೇರ್ಕೊಂಡ್ರಿ. ಇದು ಮೋಡಗಳ ಒಂದು ತೋರಿಸ್ತಾ ಇರೋದು ಏನು ಅಂದರೆ, ನೀವೆಲ್ಲ ಬೇರೆ ಬೇರೆ ಮನೆಯಿಂದ ಬಂದಿದ್ದೀರಾ, ಬೇರೆ ಬೇರೆ ಫ್ಯಾಮಿಲಿಗಳಿಂದ ಬಂದಿದ್ದೀರಾ, ಬೇರೆ ಬೇರೆ ಊರು, ಬೇರೆ ಬೇರೆ ಲೊಕೇಶನಿಂದ ಬಂದಿದ್ದೀರಾ ತಾನೆ, ಅಡ್ರೆಸ್ಗಳೆಲ್ಲ ಬೇರೆ ಬೇರೆ. ನೀವೆಲ್ಲ ಆವಿಯಾಗಿ ಇಲ್ಲೇ ಬಂದು ಮಳೆ ಸುರಿದಂಗೆ ಇಲ್ಲಿ ಈ ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರಾ ಈಗ, ಅರ್ಥ ಆಯ್ತಾ? ಸೊ ಊಟ ಮಾಡೋರೆಲ್ಲ ಎಲ್ಲಿ ಸಿಗ್ತಾರೆ? ಊಟ ಮಾಡೋರೆಲ್ಲ ಎಲ್ಲಿ ಸಿಗ್ತಾರೆ? ಹೋಟ್ಲಲ್ಲಿ ಸಿಗ್ತಾರೆ, ಮನೆ ಇದರಲ್ಲಿ ಸಿಗ್ತಾರೆ. ಓದೋರೆಲ್ಲ ಕ್ಲಾಸಲ್ಲಿ ಸಿಗ್ತಾರೆ. ರೋಗ ಬಂದಿರೋರೆಲ್ಲ ಹಾಸ್ಪಿಟಲ್ ಸಿಗ್ತಾರೆ. ಆ ಥರ ಯಾರ್ಯಾರು ಏನು ಯೋಚನೆ ಮಾಡ್ತಾರೋ ಅವರಲ್ಲಿ ಹೋಗಿ ಏನಾಗತ್ತಾರೆ, ಅವರಲ್ಲಿ ಸೇರ್ತಾರೆ ಅಂತ. ಎಲ್ಲಿಂದನೋ ಆವಿಯಾಗಿ ಮಳೆ ಇಲ್ಲೇ ಸುರಿಬೇಕು ಅಂದರೆ ನೀವು ಡೆಫಿನೆಟ್ಲಿ ಅದಕ್ಕೆ ಕ್ವಾಲಿಫೈಡ್ ಅಂತ ಅರ್ಥ. ಅರ್ಥ ಆಯ್ತಲ್ಲ, ಸೈನ್ಸ್ ಆಫ್ ಥಾಟ್ಸ್ ಗೊತ್ತಾಯ್ತಾ ನಿಮಗೆ? ಮನಸ್ಸಿನ ವಿಜ್ಞಾನ ಅರ್ಥ ಆಯ್ತಾ? ಸ್ವಲ್ಪ ಬೇಸಿಕ್ಸು ಈಸಿಯಾಗಿದೆಯಾ, ಕಷ್ಟ ಇದೆಯಾ ಸ್ಟೋರಿ? ಈಸಿ ಇದೆಯಾ? ಸೊ ಮುಖ್ಯನಾ ಇಲ್ವಾ ಧ್ಯಾನ ಮಾಡೋದು? ಬೇಡದೇ ಇರೋದನ್ನು ನಿಲ್ಲಿಸ್ಬೇಕು. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ನಮಗೆ, ಫಸ್ಟು ಇಂಪಾರ್ಟೆಂಟು, ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ನಮಗೆ ಧೈರ್ಯ ತುಂಬುತ್ತೆ ಅಂತ ಹೇಳುತ್ತೆ. ಜೊತೆಗೆ ನಮಗೆ ಆಂಗ್ಸೈಟಿನ ಅಂದರೆ ಒಂದು, ಅಯ್ಯೋ ನನ್ನ ಫೇಲ್ ಆಗುತ್ತಾ ಇಲ್ವೋ, ನಾನು ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ರೆ ಏನು, ಓದ್ತಾ ಇದ್ದಾಗ ಮನಸ್ಸು ಎಲ್ಲೆಲ್ಲ ಹೊರಿಯುತ್ತಲ್ಲ ಅದೆಲ್ಲ ಕಡಿಮೆ ಆಗಿ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ, ಕಾಮ್ನೆಸ್ ಆಫ್ ಮೈಂಡ್ ಸಿಗುತ್ತೆ ನಮಗೆ. ಓಕೆ, ಅದಾದಮೇಲೆ ನಮ್ಮ ಒತ್ತಡವನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ಸಿಗುತ್ತೆ. ಅನಿಶ್ಚಿತತೆ ಬರುತ್ತಲ್ಲ, ಭಯ 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 ಆಗೋದು, ಎಕ್ಸಾಮ್ ಬಂದಿದ ತಕ್ಷಣ ಏನಾಗುತ್ತೆ, ಒಬ್ಬೊಬ್ಬರಿಗೆ ಬೆವ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಕೈ ಕಾಲು ನಡುಗುತ್ತೆ, ಹೊಟ್ಟೆ ಕಳ 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 ಅಂತ ಏನೋ ಹೊಟ್ಟೆ ತೊಳಸುತ್ತೆ, ಇವೆಲ್ಲ ಆಗುತ್ತೆ ಎಷ್ಟೊಂದು ಜನಕ್ಕೆ ಆಗುತ್ತೆ ತಾನೆ ಎಕ್ಸಾಮ್ ಬಂದಿದ ತಕ್ಷಣ. ಸೊ ಈಗೆಲ್ಲ ಏನಂದರೆ ಇದೆಲ್ಲ ಆಗಬಾರ್ದು ಅಂದರೆ, ಈ ಧ್ಯಾನಕ್ಕೆ ನೀವು ಬಂದಾಗ ಆಟೋಮೆಟಿಕ್ಕಾಗಿ ಇದೆಲ್ಲ ನಿಮಗೆ ಈಸಿ ಆಗುತ್ತೆ. ಬೂಸ್ಟ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್, ಆತ್ಮವಿಶ್ವಾಸ ನಮಗೆ ಹೆಚ್ಚಾಗುತ್ತೆ. ಓಕೆ, ಏನು ಮಾಡೋದು ಬೇಡ, ನಮ್ಮ ಉಸಿರಾಟ, ನಮ್ಮ ಫ್ರೆಂಡ್ ಇದಲ್ಲ ಉಸಿರಾಟ, ಅದ್ರ ಜೊತೆಗೆ ದಿನ ನಿಮ್ಮ ಎಷ್ಟು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಿರೋ ಅಷ್ಟು ನಿಮಿಷ ನೀವು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಷ್ಟೇ. ಅಷ್ಟು ನೀವು ಮಾಡಿದ್ರೆ ಮ್ಯಾಜಿಕ್ ಆಗುತ್ತೆ. ಏನಾಗತ್ತೆ? ಮ್ಯಾಜಿಕ್. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಾಗುತ್ತೆ, ಬ್ರೈನ್ ಎನ್ಹ್ಯಾನ್ಸರ್ಸ್. ನಾವು ಈಗ ಕ್ಲಾಸ್ ರೂಮಲ್ಲಿ ಬ್ರೈನು ಈ ಧ್ಯಾನಕ್ಕೆ ಕೂತ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ,
ಇದು ನಿನ್ನ ಹೆಸರೇನಂದ ಸೋಹನ್, ಸೋಹನ್ ಅಂತ ನಾನು ನಿಂಗೆ ಕರಿತೀನಿ. ಸೋಹನ್ ಬಾರ ಇಲ್ಲಿ ಅಂದ್ರೆ ಏನಾಗತ್ತೆ? ಸೋಹನ್ ಕಮ್ಮಿಯರ್ ಅಂದ್ರೆ ಏನಾಗತ್ತೆ? ಇದೇನಿದು? ಈ ಕೆರುಬೆರಳು ಇದು ಅಂದ್ರೆ ನಿಮ್ಮ ಹೆಸರು ಶ್ರುತಿ ಮೇಡಮ್. ಸೊ ಶ್ರುತಿ ಮೇಡಮ್ ನಾನು ಈಗ ತರ ತೋರಿಸಿದ್ರೆ ಅವ್ರಿಗೆ ಬೇಜಾರಾಗಲ್ಲ. ನಾನು ಶ್ರುತಿ ಮೇಡಮ್ ಅಂದ್ರೆ ಏನ್ ಹಿಂಗ್ ಮಾಡ್ತಾರೆ ಇವರು ಅಂತಾರೆ. ಸೊ ದಿಸ್ ಇಸ್ ಕಾಲ್ಡ್ ಎ ಸೋಲ್ ಅಂಡ್ ಯು. ಓಕೆ, ದಿಸ್ ಇಸ್ ಕಾಲ್ಡ್ ಯೂನಿವರ್ಸ್. ಇದೇನಂತೀಗೆ ಯೂನಿವರ್ಸ್ ಅಂತೇವೆ ಅಂದ್ರೆ ಆಲ್ ದಟ್ ಇಸ್. ಇದು ಆತ್ಮ ಅಂತ ಹೇಳ್ತೀವಿ, ಇದು ಪರಮಾತ್ಮ ಅಂತ ಹೇಳ್ತೀವಿ. ಧ್ಯಾನದಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಏನಾಗತ್ತೆ? ಎರಡು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಈಗ ಒಂದು ಫ್ಯಾನ್ ಇದೆ, ಅದಕ್ಕೆ ಮುಂದೆ ಒಂದು ರೆಗ್ಯುಲೇಟರ್ ಹಾಕಿರ್ತೀವಿ ಗೊತ್ತಲ್ಲ, ಆ ರೆಗ್ಯುಲೇಟರ್ ಒನ್ ನಂಬರ್ ಹಾಕಿದ್ರೆ ಏನಾಗುತ್ತೆ? ಫ್ಯಾನು ನಿಧಾನವಾಗಿ ಹೋಗುತ್ತೆ. ಐದನೇ ನಂಬರ್ ಹಾಕಿದ್ರೆ ತುಂಬ ಸ್ಪೀಡಾಗಿ ಸುತ್ತತ್ತೆ. ಆ ರೆಗ್ಯುಲೇಟರ್ ಸಾವಾಸನ ಬೇಡ ಅಂದ್ಬಿಟ್ಟು ಡೈರೆಕ್ಟ್ ಕೊಟ್ಬಿಟ್ರೆ ಏನಾಗತ್ತೆ? ಫ್ಯಾನ್ ಸ್ಪೀಡು ಸಿಕ್ಕಾಪಟ್ಟೆ. ಅದು ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯಿಂದ ಓಡುತ್ತದು ಫ್ಯಾನು. ನಮ್ಮ ಜೀವನದಲ್ಲಿ ಧ್ಯಾನ ಅಂದರೆ ಈ ರೆಗ್ಯುಲೇಟರ್ ಅನ್ನೋದು ನಮ್ಮ ಮನಸ್ಸು. ನಮಗೆ ಎಷ್ಟು ಬೇಕಾದ್ರೂ ಕೆಪಾಸಿಟಿ ಇದೆ, ಬಟ್ ಈ ಮನಸ್ಸು ಏನು ಹೇಳುತ್ತೆ? ಏ ನಿನ್ನ ಕೈಲಿ ಅದಾಗಲ್ಲ, ಏ ನೀನು ಅದು ಮಾಡೋಕ್ಕಾಗಲ್ಲ, ಇದೇ ಹೇಳ್ತಾ ಇರುತ್ತೆ. ನಮಗೇನು ಮಾಡುತ್ತೆ? ಕಡಿವಾಣ ಹಾಕ್ತಾ ಇರುತ್ತೆ. ಧ್ಯಾನ ಅನ್ನೋದು ಮನಸ್ಸನ್ನು ಕರಗಿಸುವಂಥ ಕೆಲಸ ಮಾಡುತ್ತೆ. ರೆಗ್ಯುಲೇಟರ್ನ ಕಿತ್ತಾಕ್ಬಿಟ್ಟು ಆತ್ಮನ ಪರಮಾತ್ಮನ ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಟಾಗ ನಮ್ಮ ದೇಹದಲ್ಲಿ ಎಲ್ಲ ನಾಡಿಗಳಲ್ಲೂ ಎನರ್ಜಿ ಫ್ಲೋ ಆಗಿ ಮೈಂಡ್ ಆ್ಯಂಡ್ ಬ್ರೈನ್ ಇಂಪ್ರೂವ್ ಆಗುತ್ತೆ. ಏನಾಗುತ್ತೆ? ಬ್ರೈನ್ ಇಂಪ್ರೂವ್ ಆಗುತ್ತೆ, ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ. ಓಕೆ, ಬ್ರೈನ್ ಆ್ಯಂಡ್ ಇಂಟೆಲಿಜೆನ್ಸ್ ಪವರ್, ಗ್ರಾಸ್ಪಿಂಗ್ ಪವರ್ ಇಂಪ್ರೂವ್ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಕೆಪಬಿಲಿಟಿ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಎಲ್ಲರಿಗೂ ಬಲ ಮೆದುಳು ಎಡ ಮೆದುಳು ಅಂತ ಎರಡು ಇರುತ್ತೆ. ಓಕೆ, ದ ರೈಟ್ ಬ್ರೈನ್ ಅಂದರೆ ತುಂಬ ಕ್ರಿಯಾಶೀಲತೆ ಕೊಡುವಂಥ ಮನಸ್ಸು. ಅದು ರೈಟ್ ಬ್ರೈನ್ ಈಸ್ ಎ ಕ್ರಿಯೇಟಿವ್ ಮೈಂಡ್ ಅಂತ ಹೇಳ್ತೀವಿ. ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ನಾನು. ಒಬ್ಬ ಆರ್ಟಿಸ್ಟು ಸಿಂಗಿಂಗು ಡ್ಯಾನ್ಸಿಂಗು ಈ ಥರ ಎಲ್ಲ ಮಾಡೋರಿಗೆಲ್ಲ ಏನಾಗುತ್ತೆ? ತುಂಬ ರೈಟ್ ಬ್ರೈನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ ರೀಸನ್ಸ್ ಬೇಕು. ಒಂದು ಮಗುಗೆ ಚಾಕ್ಲೇಟ್ ಬೇಕು ಅಂದರೆ ಏನು ಮಾಡುತ್ತೆ? ಬೇಕೇ ಬೇಕು ಅಂದಿದ್ರೆ ಬರುತ್ತೆ ಅಂತ ಗೊತ್ತಾನೆ ಅದಕ್ಕೆ. ಅದಕ್ಕೆ ಹೆಂಗ್ ಬರುತ್ತೆ ಅಂತ ಬೇಕಾಗಿಲ್ಲ, ನನಗೆ ಚಾಕ್ಲೇಟ್ ಬೇಕಷ್ಟೇ. ಆತರ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ, ನಾವು ಫಸ್ಟ್ ರ್ಯಾಂಕ್ ಅಷ್ಟೇ. ಅಂದ್ರೆ ಮೈಂಡ್ ಏನಾಗತ್ತೆ? ಅದು ಕೆಲಸ ಮಾಡುತ್ತೆ. ಈಗ ಹೇಳಕ್ ತೋರಿಸೋದಲ್ಲ, ನಾವು ಏನ್ ಯೋಚನೆ ಮಾಡೋದು, ಬಾಟಲ್ ಏನ್ ಚೇಂಜ್ ಆಯ್ತು, ಅದೇ ತರ ಬದಲಾವಣೆ ಆಯ್ತು. ಅದು ಬಲ ಮೆದುಳ ಕೆಲಸ ಏನು ಅಂದ್ರೆ ನಾನು ಹೆಂಗ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಐ ವಿಲ್ ಅಚೀವ್. ಸ್ಟೇಟ್ಗೆ ಟಾಪರು, ಡಿಸ್ಟ್ರಿಕ್ಟ್ಗೆ ಟಾಪರು. ಓಕೆ, ಆ ಥರ ಯೋಚನೆ ಮಾಡುತ್ತೆ ಬಲ. ಎಡ ಮೆದುಳು ಏನು ಮಾಡುತ್ತೆ? ಲಾಜಿಕಲ್ ಬ್ರೈನು. ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟೂ, ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಏನು ಟೂ. ರೈಟ್ ಬ್ರೈನ್ ಹಂಗೆ ಹೇಳಲ್ಲ, ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು 11 ಅನ್ನುತ್ತೆ. ಸೊ ಇದು ಲಾಜಿಕ್ ಅಂದರೆ ಒನ್ ಪ್ಲಸ್ ಒನ್ ಅಂದರೆ ಇಷ್ಟೇ ಆಗೋದು ಅಂತ, ನನ್ನ ಜೀವನ ಇಷ್ಟೇ ಅಂತ ಲಾಕ್ ಆಗ್ತಂಗೆ. ಸೊ ಬಲ ಮೆದುಳು ಕೆಲಸ ಮಾಡಿದ್ರೆ ಏನು ಮಾಡುತ್ತೆ ಅಂದರೆ ಅನ್ಲಿಮಿಟೆಡ್ ಥಿಂಕಿಂಗ್, ಅನ್ಲಿಮಿಟೆಡ್ ಕ್ರಿಯೇಟಿವಿಟಿ. ಒಂದನ್ನು ಏನಾದ್ರು ಒಂದು ಕೆಲಸ ಮಾಡೋದಕ್ಕೆ ಸಾವಿರ ಮೆಥಡ್ಸ್ ಇರುತ್ತೆ, ಹೌದೋ ಇಲ್ವೋ? ಕಷ್ಟಪಟ್ಟೆ ಮಾಡಬೇಕಂತ ಏನಾದ್ರು ಇದೆಯಾ? ಸ್ಮಾರ್ಟ್ ಥಿಂಕಿಂಗ್ ಮಾಡೋಕ್ಕೆ ಒಂದು ನಿಮಗೆ ಮೈಂಡ್ ಬರುತ್ತೆ. ಸ್ಮಾರ್ಟ್ ಅಚೀವ್ಮೆಂಟ್, ಎಕ್ಸಾಮ್ ಪಾಸ್ ಮಾಡಬೇಕು, ನಾನು ಚೆನ್ನಾಗಿ ಓದಬೇಕು ಅನ್ನೋಕ್ಕೆ ದೇರ್ ಆರ್ ಸ್ಮಾರ್ಟ್ ಮೆಥಡ್ಸ್. ರೈಟ್ ಬ್ರೈನ್ ಏನು ಮಾಡುತ್ತೆ ಅಂದರೆ ನಿಮಗೆ ಕ್ರಿಯಾಶೀಲತೆ ಹೆಚ್ಚನೆ ಮಾಡುತ್ತೆ, ಮತ್ತು ನಿಮ್ಗೆ ಸ್ಮಾರ್ಟ್ ಥಿಂಕಿಂಗ್ ಮಾಡುತ್ತೆ. ಜೊತೆಗೆ ನಾನು ಪಿಕ್ಚರ್ದು ಸ್ಟೋರಿ ಹೇಳೋದ್ನಲ್ಲ, ಯಾರಾದ್ರು ಮರ್ತಿದ್ರಾ ಮೂವಿ ನೋಡಿದ್ಮೇಲೆ, ಅದೇನು ಮಾಡುತ್ತೆ ಅಂದರೆ ನಿಮಗೆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಿದಾಗ ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಮತ್ತು ಯಾವುದೇ ಏನನ್ನು ನೆನಪು ಮಾಡ್ಕೋಬೇಕು ಅಂತ ಹೇಳಿದ ತಕ್ಷಣ ಮತ್ತೆ ನೆನಪಾಗುತ್ತೆ. ಈ ಎಲ್ಲಿವರೆಗೂ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ಇದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ತೀವಿ. ಸ್ವಾಮಿ ವಿವೇಕಾನಂದ ಅವರು ಚಿಕ್ಕ ಮಗು ಇದ್ದಾಗ ತುಂಬ ಧ್ಯಾನ ಮಾಡ್ತಾಯಿದ್ರು, ಚಿಕ್ಕ ಮಗುವಿಂದನೇ. ಅವ್ರು ಒಂದ್ಸತಿ ಹಿಂಗೆ ಕಣ್ಣು ಬಿಟ್ಟು ನೋಡಿದ್ರೆ ಶೀಟು ಕಂಪ್ಲೀಟ್ ಪೇಜ್ ಜೆರಾಕ್ಸ್ ಮಾಡಿ ತಲೆಯಲ್ಲಿ ಹಿಡ್ದಂಗೆ ಹಿಡಿತಾ ಇತ್ತು. ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ತೀವಿ. ಎಲ್ಲರಲ್ಲೂ ಆ ಶಕ್ತಿ ಇರುತ್ತೆ, ಬಟ್ ಅದನ್ನು ನಾವು ಅಭ್ಯಾಸ ಮಾಡಲ್ಲ. ಸೊ ಫೋಟೋಗ್ರಾಫಿಕ್ ಮೆಮೊರಿ ನಮಗೆ ಬರುತ್ತೆ. ಎಲ್ಲೇ ಏನೇ ಹೋದ್ರೂ ಬ್ಲೈಂಡ್ ಫೋಲ್ಡ್ ಅನ್ನೋ ಲೆವೆಲ್ಗೆ ಹೋಗ್ತೀವಿ. ಬ್ಲೈಂಡ್ ಫೋಲ್ಡ್ ಅಂದರೆ ಸುಮ್ಮನೆ ಒಂದು ಪುಸ್ತಕ ಇಟ್ಕೊಂಡ್ಬಿಟ್ಟು ಹಿಂಗೆ ಮುಟ್ಟಿದ್ರೆ ನಾಲ್ಕನೇ ಪೇಜಲ್ಲಿದೆ ಏನಿದೆ ಓದು ಅಂತ ಹೇಳಿದ್ರೆ ಓದೋಷ್ಟು ಶಕ್ತಿ ನಮ್ಮಲ್ಲಿದೆ, ಬಟ್ ನಾವೇನು ಮಾಡಿದ್ದೀವಿ, ಆ ಶಕ್ತಿನ ಕಂಬಳಿ ಒದ್ದಿಸ್ಬಿಟ್ಟು ಚೆನ್ನಾಗಿ ಮಲಕ್ಕೊ ನೀನು ಅಂತ ಬಿಟ್ಬಿಟ್ಟಿದ್ದೀವಿ. ನಮ್ಮಲ್ಲಿರೋ ಶಕ್ತಿನ ಜಾಗ್ರತೆಗೆ ಹುಡ್ಕೋಬೇಕು ಅಂತ ಹೇಳಿದ್ರೆ ಧ್ಯಾನದ ಸ್ಥಿತಿಗೆ ನಾವು ಬಂದಾಗ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು
ಕಾನ್ಸಂಟ್ರೇಷನ್ ಬರುತ್ತೆ, ಬಿಕಮಿಂಗ್ ಪ್ರೊಡಕ್ಟಿವ್. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕಲಿಯೋದೇನು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್. ಎಲ್ಲರಿಗೂ 24 ಗಂಟೆ ಅಷ್ಟೇ ಇರೋದು. ಸೊ ನಾವೇನು ಮಾಡಬೇಕು, ಆ 24 ಗಂಟೆಗಳಲ್ಲಿ ಯಾವುದು ಮುಖ್ಯವೋ ಅದಕ್ಕೆ ಸಮಯ ಕೊಡಬೇಕು. ಯಾವುದು ಮುಖ್ಯವೋ ಅದಕ್ಕೆ ಸಮಯ ಕೊಡುವಂಥದ್ದು. ಈಗ ನಾನು ಓದೋದನ್ನು, ನಾವು 10 ಗಂಟೆ ಓದೋದನ್ನು 2 ಗಂಟೆಯಲ್ಲಿ ನಾನು ಓದಿ ಮುಗಿಸಿದ್ರೆ ಎಷ್ಟು ಉಳಿತು? 8 ಗಂಟೆ ಉಳಿತು. ಅದರಲ್ಲಿ ಆಟ ಆಡಿ, ಊಟ ಮಾಡಿ, ಡ್ಯಾನ್ಸ್ ಮಾಡಿ, ಮ್ಯೂಸಿಕ್ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿ, ಆಯಿತಾ? ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಓದೋದನ್ನು ರಬ್ಬರ್ ಬ್ಯಾಂಡ್ ಥರ ಎಳಿತಾ ಇದ್ದೀವಿ. ರಬ್ಬರ್ ಬ್ಯಾಂಡ್ ಇರೋದು ಎಷ್ಟು? ಇಷ್ಟೇ. ಅದನ್ನು ಹೇಳಿದ್ರೆ ಅಷ್ಟು ಉದ್ದ ಆಗತ್ತೆ. ನಾನು ನನ್ನ ಕಾಲೇಜಲ್ಲಿ ನಾನು ಓದ್ತಾ ಇರಬೇಕಾದ್ರೆ ನಾನು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಿದ್ದೆ ಬರೀ 9 to 12:30 ಅಷ್ಟೇ, ಲೋಯೆಸ್ಟ್ ಅಟೆಂಡೆನ್ಸು. ನಾನು ಸ್ಟೇಟ್ ರ್ಯಾಂಕ್ ಹೋಲ್ಡರು, ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಇನ್ ದ ಕಾಲೇಜು. ಓಕೆ, ಸೊ ಏನಾಯಿತು, ಇಟ್ ಈಸ್ ಓನ್ಲಿ ಎಫಿಷಿಯನ್ಸಿ. ಯಾಕಂದರೆ ನಮಗೆ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಬೇಕಾಗಿತ್ತು, ನಾವು ಫೈನಾನ್ಷಿಯಲಿ ನಮಗೆ ಬೇಕಾಗಿತ್ತು ರಿಕ್ವೈರ್ಮೆಂಟು. ಸೊ ಐ ಹ್ಯಾಡ್ ಟು ಸ್ಟಡಿ ಆ್ಯಂಡ್ ಗೋ ಆ್ಯಂಡ್ ವರ್ಕ್ ಆಲ್ಸೋ. ಫ್ಯಾಕ್ಟ್ರಿ ಮ್ಯಾನೇಜ್ ಮಾಡ್ತಾ ಇದ್ವಿ. ರಾತ್ರಿ ಬರೋದು 11 ಗಂಟೆಗೆ, ಮತ್ತೆ ಕಳಿಸ್ಗೆ ಹೋಗಿ ಇಂಜಿನಿಯರಿಂಗ್ ಸೇರಿಕೊಂಡಾಗ 7:30 to 9:30 ಕ್ಲಾಸ್ ಅಟೆಂಡ್ ಮಾಡೋದು, ಮತ್ತೆ ಇಡೀ ದಿನ ಕೆಲಸ ಮಾಡೋದು, 11:30 ಮನೆಗೆ ಬರೋದು, ಮತ್ತೆ 6:00 ಎದ್ದು ಕಾಲೇಜ್ಗೆ ಹೋಗೋದು. ಓಕೆ, ಸೊ ದಟ್ ಈಸ್ ಹೌ ಐ ಯೂಸ್ ಟು ಸ್ಟಡಿ. ಬಟ್ ಅಟ್ ದ ಸೇಮ್ ಟೈಮ್ ಬರೀ 3-4 ದಿನದಲ್ಲಿ ಎಂಟೈರ್ ಸಬ್ಜೆಕ್ಟ್ ಮುಗಿಸ್ತಾ ಇದ್ದೆ ನಾನು, ರಿವಿಷನ್ಸ್ ಆ್ಯಂಡ್ ಸ್ಟಡೀಸ್. ದಟ್ ಈಸ್ ಅ ಪವರ್ ಆಫ್ ಮೈಂಡ್, ದಟ್ ಈಸ್ ಅ ಕೇಪಬಿಲಿಟಿ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಎಲ್ಲ ಮನುಷ್ಯನಲ್ಲೂ ಈ ಶಕ್ತಿ ಇದೆ. ಬಟ್ ನಾವೇನು ಮಾಡ್ತೀವಿ, ಅದನ್ನು ಎಫಿಷಿಯೆಂಟ್ ಮಾಡಲ್ಲ, ಇನ್ಎಫಿಷಿಯೆಂಟ್ ಆಗಿಬಿಡ್ತೀವಿ. ಕತ್ತೆಗಳು ಅಂತ ಹೇಳದ್ನಲ್ಲ, ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟಿದ್ದೇ ಇಲ್ಲ. ಏನಿಲ್ಲ, ಕಷ್ಟಪಟ್ಟಿದ್ದೇ ಇಲ್ಲ. ಸೊ ಎವ್ರಿಥಿಂಗ್ ಐ ಹ್ಯಾವ್ ಎಂಜಾಯ್ಡ್. ಸೊ ಸೇಮ್ ವೇ, ಇಫ್ ಯು ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್, ಇಫ್ ಯು ಹ್ಯಾವ್ ಹೈ ಎನರ್ಜಿ, ಯು ಕ್ಯಾನ್ ಡೂ ಎನಿಥಿಂಗ್. 10 hours ವೇಸ್ಟ್ ಮಾಡೋ ಬದಲು ಒಂದು ಪುಸ್ತಕ ಓದೋಕ್ಕೆ 2 hoursಲ್ಲಿ ಮುಗಿಸಿದ್ರೆ ಏನಾಗುತ್ತೆ? ಯು ವಿಲ್ ಸೇವ್ ಲಾಟ್ ಆಫ್ ಟೈಮ್, ಇಸ್ಂಟ್ ಇಟ್? ಸೊ ಅದನ್ನು ಬೇರೆದಕ್ಕೆ ಕೆಲಸ ಮಾಡಿ. ಅವಾಗ ಯಾವಾಗ ನಮಗೆ ವೆರೈಟಿ ಆಫ್ ವರ್ಕ್ ಜಾಸ್ತಿ ಆಗುತ್ತೋ ಏನಾಗುತ್ತೆ, ಲರ್ನಿಂಗ್ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ. ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್. ಕೆಲಸದ ಬದಲಾವಣೆನೇ ನಮಗೆ ರೆಸ್ಟ್ ಅಂತ ಅನಿಸುತ್ತೆ. ಓಕೆ, ಸೊ ಇದೇನಾಗುತ್ತೆ, ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸಿಗುತ್ತೆ. ಸಮಯ ನಿರ್ವಹಣೆ ತುಂಬ ಮುಖ್ಯ. ಸಮಯ ಅನ್ನೋದು ಎಲ್ಲದಕ್ಕಿಂತ ಅಮೂಲ್ಯವಾದದ್ದು. ಒಂದೊಂದು ನಿಮಿಷನೂ 1 gram ಚಿನ್ನದ ಥರ ಬಳಸ್ಕೋಬೇಕು. 24 ಗಂಟೆ ಅಂದರೆ 24 ಕ್ಯಾರೆಟ್ ಚಿನ್ನ ಇದ್ದ ಹಾಗೆ. ಚಿನ್ನನ ಹೆಂಗೆ ಕಳೀತೀರಾ ನೀವು? 1 kg ಮಾರ್ಬಿಡ್ತೀರಾ? 1 gram, 1 mg ಲೆಕ್ಕ ಹಾಕ್ತೀವಿ. ಸೊ ಈ 24 hours ಈಸ್ ಎ ವೆರಿ ವ್ಯಾಲ್ಯೂಯಬಲ್. ಹೌ ಯು ಆರ್ ಸ್ಪೆಂಡಿಂಗ್ ಅನ್ನೋದು ಮುಖ್ಯ. ಸೊ ಅದನ್ನು ಕಲಿತೀವಿ. ಇಂಪ್ರೂವ್ಡ್ ಕಾನ್ಸಂಟ್ರೇಷನ್, ಕಾನ್ಸಂಟ್ರೇಷನ್ ಬರುತ್ತೆ. ಜೊತೆಗೆ ಇನ್ನೊಂದು ಮುಖ್ಯವಾದ ಒಂದು ಮಾತನ್ನು ಹೇಳ್ತಾ ಇವತ್ತು ಮುಗಿಸ್ತೀನಿ ನನ್ನ ಕೆಲಸ. ಓಕೆ, ಇದು ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಕೇಳಿದಿರ ಯಾರು ಆಕಾಶಿಕ್ ರೆಕಾರ್ಡ್ಸ್ ಅಂದರೆ? ಕೇಳಿದಿರ ಯಾರು ಆಕಾಶಿಕ್ ರೆಕಾರ್ಡ್ಸ್ ಅಂದರೆ? ಗೂಗಲ್ ಎಷ್ಟು ಜನ ಯೂಸ್ ಮಾಡ್ತೀರಾ ಇಲ್ಲಿ? ಕಂಪ್ಯೂಟರ್ ಗೊತ್ತಾ ಎಲ್ಲರಿಗೂ, ಮೊಬೈಲ್ ಎಲ್ಲರಿಗೂ ಇದೆ ತಾನೇ? ಗೂಗಲ್ ಎಷ್ಟು ಜನ ಬಳಸ್ತೀರಾ? ಸೊ ನಿಮ್ಗೇನಾರು ಆನ್ಸರ್ ಬೇಕು ಅಂದರೆ ಏನು ಟೈಪ್ ಮಾಡ್ತೀರಾ, ಆನ್ಸರ್ ಹುಡುಕ್ತೀರಾ? ಒಂದು ಕ್ವಶನ್ ಹಾಕಿದ್ರೆ ಎಷ್ಟು ಆನ್ಸರ್ ಬರುತ್ತೆ? 1000 ಬರುತ್ತೆ, ಹೌದಾ ಇಲ್ವಾ? ನೀವೇನು ಮಾಡ್ತೀರಾ, ಅದನ್ನು ಚೂಸ್ ಮಾಡ್ತೀರಾ, ಆಯಿತಾ? ಧ್ಯಾನ ಮಾಡಿದ್ರೆ ಗೂಗಲ್ ಆಫ್ ಯೂನಿವರ್ಸಿಗೆ ಕನೆಕ್ಟ್ ಮಾಡ್ತೀವಿ ನಾವು. ಏನು ಹೇಳಿ? ಗೂಗಲ್ ಆಫ್ ಯೂನಿವರ್ಸ್ ಅಂತ ಅಂದರೆ, ಈ ಹಿಂದೆ ಈಗ ಮ್ಯಾಥಮೆಟಿಕ್ಸ್ ಟಫ್ ಆಯಿತು ಅಂತ ಇಟ್ಕೊಳ್ಳಿ, ಮ್ಯಾಥಮೆಟಿಕ್ಸ್ಗೆ ಬೆಸ್ಟ್ ಯಾರು ಮಾಸ್ಟರ್ಸು? ರಾಮಾನುಜಂ. ಕೇಳಿದ್ರೆ ರಾಮಾನುಜಂ, ರಾಮಾನುಜಂ ಇಸ್ ದ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಮ್ಯಾಥಮೆಟಿಷಿಯನ್ಸ್. ರಾಮಾನುಜನ್ ಎನರ್ಜಿಗೆ ನೀವು ಕನೆಕ್ಟ್ ಮಾಡಿ ಡೈರೆಕ್ಟ್ ಆನ್ಸರ್ ಕೇಳಿದ್ರೆ ಏನಾಗುತ್ತೆ? ನೀವು ಎಕ್ಸಾಮಲ್ಲಿ ಕೂತಿದ್ದೀರಾ, ಇಫ್ ಯು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಕನೆಕ್ಟ್ ಟು ರಾಮಾನುಜ, ನಿಮ್ಗೆ ಬರೆಯೋದು ಎಷ್ಟು ಈಸಿ ಎಕ್ಸಾಮು. ಅರ್ಥ ಆಯ್ತಾ ಹೇಳಿದ್ದು? ಸೊ ನಿಮ್ಮ ಗೂಗಲ್, ನೀವು ಕಂಪ್ಯೂಟರ್ ಬೇಕಾಗಿಲ್ಲ, ಮೊಬೈಲ್ ಬೇಕಾಗಿಲ್ಲ, ಇಫ್ ಯು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಕನೆಕ್ಟ್ ಟು ಗೂಗಲ್ ಆಫ್ ಯೂನಿವರ್ಸ್, ಯು ವಿಲ್ ಗೆಟ್ ಆಲ್ ದ ಆನ್ಸರ್ಸ್. ಈ ಟೆಕ್ನಾಲಜಿ ಗೊತ್ತಾ ನಿಮಗೆ? ದಿಸ್ ಈಸ್ ಕಾಲ್ಡ್ ಆಕಾಶಿಕ್ ರೆಕಾರ್ಡ್ಸ್ ಅಂತ. ಪಾಸ್ಟ್ ಐನ್ಸ್ಟೈನ್ ಇನ್ಫಾರ್ಮೇಶನಿಂದ ಹಿಡಿದು, ಆರ್ಯಭಟನಿಂದ ಹಿಡಿದು, ರಾಮಾನುಜಂನಿಂದ ಹಿಡಿದು, ಯಾರ್ಯಾರು ಸೈಂಟಿಸ್ಟ್ಗಳು ಮಾಸ್ಟರ್ಗಳು ಇದಾರೋ ಎಲ್ಲ ಎನರ್ಜೀಸು ಇಲ್ಲೇ ಈ ಕ್ಷಣದಲ್ಲಿ ಸಿಗುತ್ತೆ ನಮಗೆ. ಬಟ್ ವಿ ಡೋಂಟ್ ನೋ ಹೌ ಟು ಆಕ್ಸೆಸ್ ಇಟ್. ನಮ್ಗೆ ಅದನ್ನು ಹೆಂಗೆ ತಗೋಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಇದೇನು ಹೇಳುತ್ತೆ ಅಂದರೆ, ಎಲ್ಲವೂ ಪೀಪಲ್, ಪ್ಲೇಸ್, ಈವೆಂಟ್ಸು, ಟೈಮು, ಮತ್ತು ಎಲ್ಲ ಜ್ಞಾನ ಎಲ್ಲವೂ ಈ ಆಕಾಶಿಕ ರೆಕಾರ್ಡ್ಸಲ್ಲಿದೆ. ಓಕೆ, ನಾನು ಅನ್ನೋ ಒಂದು ಚೈತನ್ಯ ಶಕ್ತಿಯಿಂದ ನಾವು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಭೂತ, ವರ್ತಮಾನ, ಭವಿಷ್ಯತ್ 3 ಕಡೆಗೂ ನಾವು ಮಾತಾಡ್ಬೋದು. ಬಟ್ ವಿ ಡೋಂಟ್ ನೋ
ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್. ತುಂಬ ಕಷ್ಟಪಡ್ತಾ ಇದ್ದೀವಿ ನಾವು, ತುಂಬ ಸ್ಟ್ರೆಸ್ ಮಾಡ್ಕೊಳ್ತೀವಿ, ನಮ್ಮ ಕೈಯಲ್ಲಿ ಏನೂ ಆಗಲ್ವೇನೋ, ಒಂದು ಗುಬ್ಬಚ್ಚಿ ಥರ ಆಗ್ಬಿಟ್ಟು ಒಂದು ಬಾಕ್ಸಲ್ಲಿ ಹಿಂಗೆ ಮುದ್ರಕೊಂಡು ಕೂತ್ಕೊಳ್ತೀವಿ ಅಷ್ಟೇ. ಈ ಥರ ಬೇಕಾ ಜೀವನ? ವಿ ಹ್ಯಾವ್ ಟು ಬಿ ಓಪನ್, ವಿ ಹ್ಯಾವ್ ಟು ಬಿ ವೆರಿ ಎನರ್ಜೆಟಿಕ್. ಈಗ ನಾನು ನನ್ನ ಈಗ 50 ವರ್ಷ ನಾನೀಗ ಡ್ಯಾನ್ಸ್ ಕಲಿತಾ ಇದ್ದೀನಿ, ಮ್ಯೂಸಿಕ್ ಕಲಿತಾ ಇದ್ದೀನಿ, ಕೃಷಿ ಮಾಡ್ತಾ ಇದ್ದೀನಿ. ಸಂಡೆ ಬಂದರೆ ಫುಟ್ಪಾತಲ್ಲಿ ಕೂತ್ಕೊಂಡು ತರಕಾರಿ ಮಾರಿಸ್ಕೊಡ್ತೀವಿ ರೈತರಿಗೆ, ಸಾವಯವ ಬೆಳೆಸಿದವ್ರಿಗೆ. ನಮ್ಮ ಆಫೀಸಲ್ಲಿ 1700 ಜನ ಕೆಲಸ ಮಾಡ್ತಾರೆ, ನಮ್ಮ ಆಲ್ ಓವರ್ ಇಂಡಿಯಾ ಆಫೀಸ್ ಇದೆ, ಬೇರೆ ಕಡೆ ಎಲ್ಲ ಓಡಾಡ್ತೀನಿ, ಬುಕ್ಗಳು ಓದ್ತೀವಿ, ಕ್ಲಾಸ್ ತಗೋತೀವಿ. ಸಮಯಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಷ್ಟೆಲ್ಲ ಮಾಡ್ಬೋದು, ನೀವೆಲ್ಲ ಎಷ್ಟು ಮಾಡ್ಬೋದು, ಎಷ್ಟು ಮಾಡ್ಬೋದು? ಆಟ ಆಡ್ಬೋದು, ಊಟ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಮ್ಯೂಸಿಕ್ ಕಲಿಬೋದು, ಪೇಂಟ್ ಮಾಡ್ಬೋದು, ಎಕ್ಸಾಮಲ್ಲಿ 1 ಕಲಿಬೋದು. ಆದರೂ ನಿಮ್ಗೆ ಸಮಯ ಮುಕ್ಕಿರುತ್ತೆ, ಅದು ನನ್ನ ಗ್ಯಾರಂಟಿ. ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಮೆಡಿಟೇಷನ್. ನಾನು 13 ವರ್ಷ ಆಯಿತು, 1 ದಿನಾನೂ ನಾನು ಬಿಟ್ಟಿರೋದು ನೆನಪಿಲ್ಲ ನನಗೆ ಧ್ಯಾನ ಮಾಡೋದು. ಧ್ಯಾನಕ್ಕೆ ಮುಂಚೆ ನಾನು ಬೇರೆ ಥರ ವ್ಯಕ್ತಿ, ಅಯ್ಯೋ ಆಗದೇ ಇದ್ರೆ ಎಲ್ಲ ಇವನ್ ಕಾರಣ, ಆಗಿದ್ದಕ್ಕೆಲ್ಲ ನಾನೇ ಕಾರಣ. ಆ ಥರ ನಮ್ಮ ಜೀವನ ಬದಲಾವಣೆ ಆಗುತ್ತೆ, ಅಪ್ಸೈಡ್ ಡೌನ್. ಸೊ ಈಗ ಏನಾಗುತ್ತೆ ಅಂದರೆ, ಐನ್ಸ್ಟೈನ್ ಹೇಳೋದೇನು ಅಂದರೆ, ಐನ್ಸ್ಟೈನ್ ಯಾವುದೇ ಕಾಲೇಜು ಸ್ಕೂಲಲ್ಲಿ ಹೋಗಿ ಡಿಗ್ರಿ ತಗೊಂಡಿದ್ದಂಥ ಮನುಷ್ಯ ಅಲ್ಲ. ಇವ್ರೇನು ಮಾಡಿದ್ರು ಅಂದರೆ, ಎವ್ರಿಥಿಂಗ್ ಈಸ್ ಓನ್ಲಿ ದ ವೇ ಆಫ್ ಇಂಟ್ಯೂಷನ್ ಅಂತ. ಅಂದರೆ ನನ್ನ ಒಳಗೆ ನಾನು ಹೊಕ್ಕಿ ನೋಡಿದಾಗ ನನ್ನಲ್ಲೇ ಜ್ಞಾನ ಉತ್ಪತ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ ಅವರು. ರಾಮಾನುಜಂ ಅವರು ಅಷ್ಟೇ, ಅವ್ರಿಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಎಲ್ಲ ಆಟೋಮೆಟಿಕ್ ಆಗಿ ಫಾರ್ಮುಲಾಗಳು ಫ್ಲೋ ಆಗ್ತಾ ಇತ್ತು ಅವ್ರಿಗೆ. ಏನಾಗ್ತಾ ಇತ್ತು? ಫಾರ್ಮುಲಾಗಳು ಫ್ಲೋ ಆಗ್ತಾ ಇತ್ತು. ಅದನ್ನು ತಗೊಂಡು ಆಟೋ ರೈಟಿಂಗ್ ಅಂತ ಹೇಳ್ಬಿಟ್ಟು ಅವ್ರು ಬರೀತಾ ಇದ್ರು ಫಾರ್ಮುಲಾಗಳನ್ನು, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ರು. ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾಗಝೈನ್ಸ್ ಅನ್ನ ಎಡಿಷನ್ಸ್ ಅಲ್ಲಿ ಬರ್ತಾ ಇದ್ರು ಅವರು ರಿಸರ್ಚ್ ಪೇಪರ್ಸ್ನ. ಅರ್ಥ ಆಯ್ತಲ್ವ? ಸೊ ವಿ ಹ್ಯಾವ್ ದಟ್ ಅನ್ಲಿಮಿಟೆಡ್ ಕೆಪಬಿಲಿಟಿ, ನಮ್ಮಲ್ಲಿ ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆ. ಬಟ್ ನಮಗೆ ಅದನ್ನು ತುಂಬ ಇಷ್ಟೇ ಇಷ್ಟು ಸಂಕುಚಿತ ಸ್ಥಿತಿಯಲ್ಲಿ ನಾವು ತಗೊಂಬಂದು ನನ್ನಿಂದ ಏನೂ ಆಗಲ್ಲ, ನಾನು ತುಂಬ ಕಷ್ಟಪಡಬೇಕು ಅನ್ನೋದೆಲ್ಲ ನಾವು ಅಂದ್ಕೊಂಡು ನಮ್ಮ ಬಿಲೀಫ್ ಸಿಸ್ಟಮ್ ನಂಬಿಕೆಗಳನ್ನು ಹುಟ್ಟಿಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಧ್ಯಾನ ಮಾಡಿದಾಗ ಏನಾಗುತ್ತೆ, ಈ ಎಲ್ಲ ನಂಬಿಕೆಗಳೆಲ್ಲ ಒಡೆದಾಕ್ತೀವಿ. ಫಸ್ಟು ವೈಟ್ ಪೇಪರ್ ಆಗ್ತೀವಿ. ಫಸ್ಟು ವೈಟ್ ಪೇಪರ್ ಆದಾಗ ಏನಾಗುತ್ತೆ, ನಮ್ಮ ಜೀವನವನ್ನು ರೂಪಿಸಿಕೊಂಡು ನಾನು ನನ್ನ ಜೀವನವನ್ನು ಬರೀತೀನಿ ಈಗ ಕತೆ ಅಂತ ಬರೆಯೋಕ್ಕೆ ಶುರು ಮಾಡ್ತೀವಿ. ಎಲ್ಲವೋ ಎಲ್ಲರೂ ಕೈ ಎತ್ತಿ, ಯಾಕೆ ಎತ್ತಿದ್ರಿ? ನಾನು ಹೇಳಿದೆ, ನೀವು ಯಾಕೆ ಎತ್ತಿದ್ರಿ? ನಾನು ಹೇಳಿದೆ, ನೀವು ಯಾಕೆ ಎತ್ತಿದ್ರಿ? ನೀವು ಅನ್ಕೊಂಡಾಗ ತಾನೇ ಎತ್ತಿದ್ರಿ. ಸೊ ಅಷ್ಟೇ ಈಸಿ, ಕೈ ಎತ್ತದ ಎಷ್ಟು ಈಸಿನೋ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದು ಅಷ್ಟೇ ಈಸಿ ಅಂತ. ಒಂದು ಅಡುಗೆ ಮಾಡೋಕ್ಕೆ ಯಾರಿಗೆ ಟೀ ಕಾಫಿ ಮಾಡೋಕ್ಕೆ ಬರುತ್ತಾ? ಟೀ ಮಾಡೋಕ್ಕೆ ನೀವೇನು ಮಾಡ್ತೀರಾ? ಫಸ್ಟ್ ಸ್ಟೆಪ್ ಏನು ಟೀ ಮಾಡೋಕ್ಕೆ? ಫಸ್ಟ್ ಸ್ಟೆಪ್ ಇನ್ ಮೇಕಿಂಗ್ ಟೀ ಏನು? ಸ್ಟವ್ ಆನ್ ಮಾಡ್ತೀರಾ. ಅದಕ್ಕೆ ಮುಂಚೆ ಏನು ಮಾಡ್ತೀರಾ? ಗ್ಯಾಸು. ಎಲ್ಲದಕ್ಕಿಂತ ಫಸ್ಟ್ ಏನು ಮಾಡೋದು ಟೀ ಮಾಡಬೇಕಂದ್ರೆ? ಹಾಲು. ಹ್ಯಾಂಡ್ಸ್ ಕ್ಲೀನ್ ಮಾಡ್ಕೊಳ್ತೀರಾ? ಓಕೆ. ಎಲ್ಲದಕ್ಕಿಂತ ಮುಖ್ಯ ಟೀ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಏನು ಗೊತ್ತಾ? ಟೀ ಮಾಡಬೇಕು ಅಂತ ಅನ್ಕೊಳ್ಳೋದು. ಹೌದಾ ಇಲ್ವಾ? ಈಗ ನೀವು ಚಾ ಮಾಡಕ್ ಹೋಗ್ಬಿಟ್ಟು ಟೀ ಮಾಡಕ್ ಹೋಗ್ಬಿಟ್ಟು ಸಾಂಬಾರ್ ಬಂತ ಯಾವತ್ತಾದ್ರು? ಓಕೆ. ಸೊ ಸಾಂಬಾರ್ ಅಂತ ನೀವು ಸಾಂಬಾರ್ ಮಾಡಿಬಿಟ್ಟು ಟೀ ಅಂತ ತಗೊಂಡು ಒಂದು ಕಪ್ಪಲ್ಲಿ ಕೊಟ್ರೆ ಏನಾಗತ್ತೆ? ಏನೋ ಆಗಿದೆ ಇವ್ರಿಗೆ. ನನ್ನ ಫ್ರೆಂಡ್ ಒಬ್ಬ ಇದನ್ನು ಬಾತೀನಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಸೈಕಾಟ್ರಿಸ್ಟ್ ಹತ್ರ. ಯಾವತ್ತೂ ಇದು ನಾವು ಏನು ಅನ್ಕೊಳ್ತೀವೋ, ಟೀ ಪೌಡ್ರ್ ಇಲ್ಲಾಂದ್ರೆ ಟೀ ಪೌಡ್ರ್ ಬರುತ್ತೆ, ಹಾಲಿಲ್ಲಾಂದ್ರೂ ಹಾಲು ಬರುತ್ತೆ, ನೀರಿಲ್ಲದೆ ಅಂದ್ರೂ ನೀರು ಬರುತ್ತೆ, ಸಕ್ಕರೆ ಇಲ್ಲದೆ ಅಂದ್ರೆ ಸಕ್ಕರೆ ಬರುತ್ತೆ, ಗ್ಯಾಸ್ ಇಲ್ಲದೆ ಅಂದ್ರೆ ಗ್ಯಾಸ್ ಬರುತ್ತೆ. ಆಮೇಲೆ ಫಸ್ಟ್ ಏನ್ ಮಾಡೋದು? ಟೀ ಮಾಡ್ತೀನಿ ಅಂತ ಅನ್ಕೊಳ್ಳೋದು. ಆಮೇಲೆ ಏನಿಲ್ಲದೆ ಇದ್ರೂ ಎಲ್ಲ ಬಂದ್ಬಿಡುತ್ತೆ ನಮ್ಮ ಹತ್ರ. ಬಿಲ್ಡಿಂಗ್ ಕಟ್ಟಬೇಕು ಅಂತ ಅನ್ಕೊಳ್ಳೋದು ಅಷ್ಟೇ. ಆಮೇಲೆ ಸಾಲನೂ ಬರುತ್ತೆ, ಕಾಂಟ್ರಾಕ್ಟ್ರು ಬರ್ತಾರೆ, ದುಡ್ಡು ಕೊಡೋರು ಬರ್ತಾರೆ, ಕೆಲಸ ಮಾಡೋರು ಬರ್ತಾರೆ. ಆ ಥರ ಮನುಷ್ಯನಿಗೆ ತಿಳ್ಕೊಬೇಕಾಗಿರೋದೇನಂದ್ರೆ, ಒಂದು ಟೀ ಮಾಡೋ ಅಷ್ಟೇ ಈಸಿ ನಮ್ಮ ಜೀವನನ ಬರೆಯೋದು. ಬಟ್ ನಮಗೆ ಗೊತ್ತಿಲ್ಲ ನಮ್ಮಲ್ಲಿ ಆ ಶಕ್ತಿ ಇದೆ ಅಂತ. ಇಲ್ಲಿ ರೈಟ್ ಜೋಬಲ್ಲಿ 10 ರೂಪಾಯಿ ಇದೆ, ಲೆಫ್ಟ್ ಜೋಬಲ್ಲಿ 1 ಕೋಟಿ ಇದೆ. ಇದು ನಮಗೆ ಗೊತ್ತಿಲ್ಲ 10 ಕೋಟಿ ಇದೆ ಅಂತ. 10 ರೂಪಾಯಿ ಕಳ್ಕೊಂಬಿಟ್ಟು ಅಯ್ಯೋ ಸ್ವಾಮಿ 10 ರೂಪಾಯಿ ಕಳ್ಕೊಂಬಿಟ್ಟಿದ್ದೀನಿ, 100 ರೂಪಾಯಿ ಕೊಡಿ ಆಮೇಲೆ ಕೊಟ್ಬಿಡ್ತೀನಿ ಅಂತ ಭಿಕ್ಷೆ ಬೀಳೋದು. ಆಮೇಲೆ ಯಾರು ಕೊಡದೇ ಇದ್ದಾಗ ತಲೆ ಕೆರ್ಕೊಂಡು ಲೆಫ್ಟ್ ಕೈಯಲ್ಲಿ ಜೋಬ್ ಹಾಕಿದ್ರೆ 10 ಕೋಟಿ
ಅಯ್ಯೋ 10 ಕೋಟಿ ನನ್ನ ಹತ್ರನೇ ಇದೆ, 100 ರೂಪಾಯಿ ನೀನೇ ತಗೊಳ್ಳಯ್ಯ ಅಂತ ಕೊಡ್ತೀವಿ. ಆತರ ನಿಮಗೆ ಗೊತ್ತಾದ್ರೆ ಏನಾಗುತ್ತೆ? ನಿಮಗೆ ನಿಮ್ಮಲ್ಲಿ ಎಷ್ಟು ಕೆಪಬಿಲಿಟಿ ಇದೆ, ಪವರ್ ಇದೆ ಅಂದ್ರೆ ಗೊತ್ತಾದ್ರೆ ಏನಾಗುತ್ತೆ? ಯು ಹ್ಯಾವ್ ಟು ಗೋ ಇನ್ಸೈಡ್ ಯು, ಫೈಂಡ್ ದ 10 ಕ್ರೋರ್ಸ್ ಇನ್ಸೈಡ್ ಯುವರ್ ಪಾಕೆಟ್. ನನ್ನಲ್ಲಿ ಏನ್ ಶಕ್ತಿ ಇದೆ, ಟೀ ಮಾಡೋದು ಎಷ್ಟು ಈಸಿನೋ ಅಷ್ಟೇ ನನ್ನ ಜೀವನವನ್ನ ಎಲ್ಲವನ್ನು ನಾನು ಕ್ರಿಯೇಟ್ ಮಾಡ್ಬೋದು, ಸೃಷ್ಟಿ ಮಾಡ್ಬೋದು. ಇದು ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಕಣ್ಣು ಮುಚ್ಕೊಂಡು ಕಸ ಹೊಡಿಬೇಕು, ತಲೆಯಲ್ಲಿ ಇರೋದು ಹುಳುಗಳಿರಲಿಲ್ಲ. ದಿನ ಕಳೆ ಕೀಳ್ಬೇಕು. ಈ ಕಳೆ ಕೀಳೋ ಕೆಲ್ಸನೇ ಏನು? ಧ್ಯಾನ. ಜೋರಾಗಿ ಎಲ್ಲರು, ಕಳೆ ಕೀಳೋ ಕೆಲ್ಸನೇ, ಕಳೆ ಕೀಳೋ ಕೆಲ್ಸನೇ ಧ್ಯಾನ. ಅಂದ್ರೆ ಮನಸ್ಸಿನ ಕೊಳೆಯನ್ನ ಗುಡಿಸೋ ಕೆಲಸ. ಎಲ್ಲರೂ ಜೊತೆಗೇಳಿ, ಧ್ಯಾನ ಅಂದ್ರೆ ಮನಸ್ಸಿನ ಕಸ ಹೊಡೆಯೋ ಕೆಲಸ. ಇಫ್ ಯು ಹ್ಯಾವ್ ಟು ಬಿ ಎಫಿಷಿಯಂಟ್, ಮೆಡಿಟೇಟ್. ಅರ್ಥ ಆಯ್ತಲ್ಲ? ಸೊ ಐನ್ಸ್ಟೈನ್ ಆಗಿರ್ಬೋದು, ರಾಮಾನುಜನ್ ಆಗಿರ್ಬೋದು, ಎವ್ರಿ ಒನ್ ಕ್ರಿಯೇಟೆಡ್ ದೇರ್ ಡೆಸ್ಟಿನಿ ಬಿಕಾಸ್ ಆಫ್ ದೇರ್ ಇನ್ನರ್ ಪವರ್ಸ್, ಇನ್ನರ್ ಕೆಪಬಿಲಿಟೀಸ್. ಆಕಾಶಿಕ್ ರೆಕಾರ್ಡ್ಸ್ ಇಂದ ಹಿಡಿದು ಎಲ್ಲವನ್ನು ಅವರನ್ನ ಆಕ್ಸೆಸ್ ಮಾಡೋಷ್ಟು ಕೆಪಾಸಿಟಿ ಅವರಲ್ಲಿ ಇತ್ತು. ಓಕೆ, ಸೊ ಎಲ್ಲರಿಗೂ ಅರ್ಥ ಆಯ್ತಲ್ಲ? ಸೊ ಉಸಿರಾಡೋದು ಎಷ್ಟು ಈಸಿ? ಉಸಿರಾಡೋಕ್ಕೆ ಏನಾದ್ರು ಕಷ್ಟಪಡ್ಬೇಕಾ? ಸೊ ಧ್ಯಾನ ಮಾಡೋದು, ಧ್ಯಾನ ಮಾಡೋದು ಅಷ್ಟೇ ಈಸಿ. ಅರ್ಥ ಆಯ್ತಲ್ಲ? ಸೊ ನಾವು ಈ ಕತೆ ಎಲ್ಲ ಕೇಳಿದಾಯ್ತು, ಈಗ 10 ನಿಮಿಷ ಧ್ಯಾನ ಮಾಡೋಣ. ಕತೆ ಅರ್ಥ ಆಯ್ತಾ ಎಲ್ಲರಿಗೂ? ಎಷ್ಟು ಮುಖ್ಯ ಅಂತ ಗೊತ್ತಾಯ್ತಾ? ಸೊ ಎವ್ರಿ ಒನ್ ಕ್ಲೋಸ್ ಯುವರ್ ಐಸ್, ಲಾಸ್ಟ್ 10 ಮಿನಿಟ್ಸ್ ವಿಲ್ ಮೆಡಿಟೇಟ್. ಓಕೆ, ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ ಆಮೇಲೆ ನೀವು ಕೇಳ್ಬೋದು, ಬಟ್ ವಿಲ್ ಎಂಡ್ ದ ಸೆಷನ್. ಓಕೆ ಅಲ್ಲ ಸರ್? 10 ಮಿನಿಟ್ಸ್ ಮೆಡಿಟೇಷನ್. ಕಣ್ಣು ಮುಚ್ಕೊಳ್ಳಿ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಕನ್ನಡಕಗಳನ್ನು ತೆಗೆದಾಕಿ ಉಸಿರಾಟದ ಮೇಲೆ ಗಮನ ಮಾಡಿ. ಮಾತು ಬೇಡ. ಇಮಿಡಿಯೇಟ್ ಸೈಲೆನ್ಸ್. ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಕಣ್ಣು ಮುಚ್ಕೊಳ್ಳಿ, ಉಸಿರಾಟದ ಮೇಲೆ ಗಮನ ಇರಲಿ. ಕೇವಲ ನೀವು ಮತ್ತೆ ನಿಮ್ಮ ಉಸಿರಾಟ ಮಾತ್ರ. ಯಾವುದೇ ವಿಚಾರಗಳ ಹಿಂದೆ ಹೋಗಬಾರ್ದು. ನಡೆಯುತ್ತಿರುವ ಉಸಿರಾಟದ ಮೇಲೆ ಮಾತ್ರ ಗಮನ ಇರಲಿ. ಯಾವುದೇ ಪ್ರಯಾಸ ಬೇಡ ಉಸಿರಾಡೋದು. ಹಾಯಾಗಿ, ಸಹಜವಾಗಿ, ಪ್ರಾಕೃತಿಕವಾಗಿ ನಡೀತಾ ಇದೆ. ನಿಮ್ಮ ಬೆರಳುಗಳನ್ನು ಬಿಡಿಸ್ಕೊಳ್ಳಿ. ಜೆಂಟ್ಲಿ ರಿಲೀಸ್ ಯುವರ್ ಫಿಂಗರ್ಸ್. ನಿಧಾನವಾಗಿ ನಿಮ್ಮ ಬೆರಳುಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ 5 ಸೆಕೆಂಡ್ಗೆ ಇಟ್ಕೊಳ್ಳಿ. ನಿಮ್ಮ ಹಸ್ತದ ಮಧ್ಯಭಾಗವನ್ನು ನಿಮ್ಮ ಮುಗುಳ್ನಗೆಯೊಂದಿಗೆ ನಿಮ್ಮ ಕಣ್ಣುಗಳನ್ನು ತೆಗೆಯಬಹುದು. ವೆಲ್ಕಮ್ ಬ್ಯಾಕ್.
ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಜೋರಾಗಿ ಚಪ್ಪಾಳೆ ಧ್ಯಾನಕ್ಕೆ, ಜೋರಾಗಿ 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 ಚಪ್ಪಾಳೆ ಅಷ್ಟೇನಾ? ಓಕೆ. ಸೊ ಈ ತರ ಧ್ಯಾನದಲ್ಲಿ ಸಾಕಷ್ಟು ಅನುಭವಗಳಾಗತ್ತೆ. ಸೊ ಮೇಡಮ್ ಇಲ್ಲೇ ಇದ್ದಾರೆ, ಸರ್ ಇಲ್ಲೇ ಇದ್ದಾರೆ, ಮತ್ತೆ ನಿಮಗೆ ಏನಾದ್ರು ಗೈಡೆನ್ಸ್ ಬೇಕು ಅಂದ್ರೆ ರಜಿತಾ ಮೇಡಮ್ ಇದ್ದಾರೆ. ಧ್ಯಾನದಲ್ಲಿ ಸಾಕಷ್ಟು ಅನುಭವಗಳಾಗತ್ತೆ. ಏನಾಗತ್ತೆ ಅಂತ ಹೇಳಿದ್ರೆ, ಬಾಡಿಯಲ್ಲಿ ಎಲ್ಲ ಪೇಯ್ನ್ ಬರ್ಬೋದು. ಮೊದಲನೇದಾಗಿ ತಲೆನೋವು ಬರ್ಬೋದು, ಸ್ವಲ್ಪ ತಲೆ ಭಾರ ಅನಿಸ್ಬೋದು, ತಲೆನೋವು ಬರ್ಬೋದು. ಕೂತೇ ಇರ್ತೀವಿ ಬಟ್ ಈ ತರ ಏನೋ ಅಲ್ಲಾಡ್ತಾ ಇದೀವಿ ಅಂತ ಅನಿಸ್ಬೋದು. ಓಕೆ. ಆಮೇಲೆ ಬಾಡಿ ತುಂಬಾ ಲೈಟ್ ಅಂತ ಫೀಲ್ ಆಗ್ಬೋದು, ಬಾಡಿ ತುಂಬಾ ಲೈಟ್, ದೇಹನೇ ಇಲ್ವೇನೋ ಅಂತ ಅನಿಸ್ಬೋದು. ಆಮೇಲೆ ಈ ಹಣೆಯ ಮಧ್ಯಭಾಗದಲ್ಲಿ ಏನೋ ಒಂಥರ ಪ್ರೋಸೆಸ್ ನಡೀತಾ ಇದೆ ಅಂತ ಅನಿಸ್ಬೋದು. ಓಕೆ. ಇಲ್ಲಾಂದ್ರೆ ಬಣ್ಣಗಳು ಕಾಣಿಸ್ಬೋದು, ಬೆಳಕು ಕಾಣಿಸ್ಬೋದು, ಬಣ್ಣಗಳು ಕಾಣಿಸ್ಬೋದು. ಇಲ್ಲ ಯಾರಾದ್ರೂ ಒಬ್ಬ ಆಕಾರ ಕಾಣಿಸ್ಬೋದು, ಪ್ರಕೃತಿ ಕಾಣಿಸ್ಬೋದು, ನೇಚರ್ ಕಾಣಿಸ್ಬೋದು. ಸೊ ಎಲ್ಲ ರೆಗ್ಯುಲರ್ ಆಫ್ ಮೆಡಿಟೇಷನಲ್ಲಿ ಆಗುವಂಥ ಅನುಭವಗಳು. ಇದಕ್ಕೆ ಹೆದರ್ಕೊಳ್ಳೋಂಥದ್ದು ಏನೇ ಇಲ್ಲ. ಏನಾದ್ರೂ ನಿಮಗೆ ಆನ್ಸರ್ಸ್ ಬೇಕು ಅಂದರೆ, ಅದು ಏನಕ್ಕೆ ನನಗೆ ಅನುಭವ ಆಗ್ತಾ ಇದೆ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ನಮ್ಮಲ್ಲೇ ಅದು ಉತ್ತರ ಸಿಗುತ್ತೆ. ಬಟ್ ಬಾಡಿ ಪೇಯ್ನ್ಸು, ಬಾಡಿ ಲೈಟ್ ಫೀಲ್ ಆಗೋದು, ಮತ್ತು ಇದೆಲ್ಲ ಹೀಲಿಂಗ್ ಪ್ರೋಸೆಸ್ಸು. ನಮ್ಮಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ ಹೀಲ್ ಆಗುತ್ತದು. ಸೊ ನೋ ಡಾಕ್ಟರ್ ನೋ ಮೆಡಿಸನ್. ನಮಗೇನಾದ್ರು ಜ್ವರ ಬಂತು, ಅದಾಯಿತು ಇದಾಯಿತು ಅಂತ ಹೇಳಿದ್ರೆ ನಾವು ಧ್ಯಾನ ಇದ್ದಂದ್ರೆ ಹೀಲ್ ಮಾಡ್ಕೋಬೋದು. ಎಕ್ಸಾಮ್ ಮುಂಚೆ ಎವ್ರಿ ಡೇ ನೀವು ಇವತ್ತಿಂದ ಶುರು ಮಾಡಿದ್ದೀರಾ, 41 ಡೇಸ್ ಡೈಲಿ ಧ್ಯಾನ ಮಾಡಿ. ಓಕೆ. ಒಂದಿನದಿಂದ ಬಿಡದೆ ಧ್ಯಾನ ಮಾಡಿ. ಯು ವಿಲ್ ಸಿ ದಟ್ ಎಕ್ಸಾಮ್ಸ್ ಏನು ಎಫರ್ಟ್ಸ್ ಇಲ್ಲದೇ ಬೆಸ್ಟ್ ಮಾರ್ಕ್ಸು, ಹೈಯೆಸ್ಟ್ ಸ್ಕೋರಿಂಗ್ ವಿತ್ ಲೆಸ್ ಎಫರ್ಟ್ಸು, ನಿಮಗೆ 100% ನಿಮಗೆ ಅದು ಸಿಗುತ್ತೆ. ಇದಕ್ಕೆ ನೀವು ಟೈಮ್ ಸ್ವಲ್ಪ ಕೊಟ್ಟರೆ ಬೇರೆ ಎಲ್ಲ ಈಸಿ ಆಗುತ್ತೆ. ಇದಕ್ಕೆ ನೀವು ಟೈಮ್ ಕೊಡಲಿಲ್ಲ ಅಂದರೆ ಬೇರೆ ಎಲ್ಲ ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ. ಯು ವಿಲ್ ಸೇವ್ ಇನ್ ಅವರ್ಸ್ ವೆನ್ ಯು ಡೂ ಮೆಡಿಟೇಷನ್. ಅದರ್ವೈಸ್ ಯು ವಿಲ್ ವೇಸ್ಟ್ ಇನ್ ಅವರ್ಸ್. ಗಂಟೆಗಟ್ಟಲೆ ನೀವು ಟೈಮ್ ವೇಸ್ಟ್ ಮಾಡ್ತೀರ. ಓಕೆ. ಸೊ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಿಮ್ಮ ಸಮಯ, ನಿಮ್ಮ ತಾಳ್ಮೆಗೆ ನನ್ನ ನಮನಗಳು. ಸೊ ಇದಕ್ಕೆ ಕಾರಣರಾದಂಥ ಎಲ್ಲ ಅಜಯ್ ಸರು, ಮತ್ತು ಇಲ್ಲಿ ನಿಮ್ಮ ಪ್ರಿನ್ಸಿಪಲ್ಲು, ನಿಮ್ಮ ಸಂಸ್ಥೆಯ CEO ಎಲ್ಲರಿಗೂ ಜೋರಾಗಿ ಒಂದು ಸತಿ ಚಪ್ಪಾಳೆ ಜೋರಾಗಿ. ಚೆನ್ನಾಗಿತ್ತು ಅಲ್ವಾ? ಚೆನ್ನಾಗಿತ್ತು. ವಾಯ್ಸ್ ಬರ್ಬೋದಲ್ವ? ಇಷ್ಟೊತ್ತು ನಮಗೆ ಬ್ಯಾಂಗ್ಳೂರಿಂದ ಅವರು ನಮಗೆ ಅವರ ಟೈಮನ್ನ ಕೊಟ್ಟು ಇಲ್ಲಿಗೆ ಬಂದು ಸೈಂಟಿಫಿಕ್ ರೀಸನ್ಸ್ ಯಾಕೆ ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರಲ್ಲ. ಸೊ ಎಲ್ಲರೂ ಸುರೇಶ್ ಗುರು ಬಂದಿದ್ದಾರೆ ಇಟ್ಕೊಂಡು ಜೋರಾಗಿ ಚಪ್ಪಾಳೆ ಮೂಲಕ ನಮ್ಮ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.